ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಮಾರಕ ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತಾ ಕ್ರಮ. ಕಲಬುರಗಿಯಲ್ಲಿ 144 ಕಲಂ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿಕೆ. ಗಡಿ ಜಿಲ್ಲೆಯ ಜಿಲ್ಲಾಡಳಿತದೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಐಟಿಡಿ ಪ್ರಧಾನ ಕಾರ್ಯದರ್ಶಿ, ಕೊರೋನಾ ವೈರಸ್ ತಡೆಯಲು ಮುಂಜಾಗ್ರತಾ ಕ್ರಮಗಳ ಕುರಿತು ಕಲಬುರಗಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮಾಡಿದ ಕಪಿಲ್ ಮೋಹನ್. ಕಲಬುರಗಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜ ಸುದ್ದಿ ಸಮಯದ ಸ್ಟುಡಿಯೋ ಮೂಲಕ ಕೊರೋನಾ ಸ್ಥಿತಿಗತಿ ಕುರಿತು ಮಾಹಿತಿ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ವಿದ್ಯುತ್ ತಗಲಿ ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆ. ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆ ಎದುರಿಗೆ ಎಲೆಕ್ಟ್ರಿಷಿಯನ್ ಸಾವು. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮಾರಕ ಕೊರೋನಾ ವೈರಸ್ನ ಸೋಂಕು ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿಯಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಈಗ ನಮ್ ಬಂದಂತ ಎಲ್ಲ ಪಾಸಿಟಿವ್ ಕೇಸಸ್ ಸಂಬಂಧಪಟ್ಟಂಗೆ 98 ಪ್ರೈಮರಿ ಕಾಂಟ್ಯಾಕ್ಟ್ಸ್ ನ ಈಗಾಗಲೇ ಐಡೆಂಟಿಫೈ ಮಾಡಿದೆ, ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ 333 ಜನ 333, ಮತ್ತೆ ಸೆಕೆಂಡರಿ 333 337. ಟೋಟಲ್ ನಂಬರ್ ಆಫ್ ಫಾರಿನ್ ಟ್ರಾವೆಲರ್ಸ್, ಇದುವರೆಗೂ ವಿದೇಶದಿಂದ ಹೊರದೇಶದಿಂದ ಕಲಬುರಗಿಗೆ ಹಿಂದಿರುಗಿದಂಥ ವ್ಯಕ್ತಿಗಳು 250 ಜನ. ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಂಥ ಜನ 641 ಜನ. ಹಾಸ್ಪಿಟ್ಲಲ್ಲಿ ಈಗ ಐಸೋಲೇಷನಲ್ಲಿ ಇಟ್ಟಂಥ ಜನ 11 ಜನ ಹಾಸ್ಪಿಟ್ಲಲ್ಲಿ ಐಸೋಲೇಷನಲ್ಲಿದ್ದಾರೆ. ಇದುವರೆಗೂ ನಾವು 22 ಸ್ಯಾಂಪಲ್ಸ್ನ ಕಳಿಸಿದ್ದೀವಿ, ಅದರಲ್ಲಿ 3 ಈಗಾಗಲೇ ಪಾಸಿಟಿವ್ ಬಂದಿರುವಂಥದ್ದು ಮಾಹಿತಿ ನಿಮಗಾಗಲೇ ನೀಡಲಾಗಿದೆ. 8 ಕೇಸ್ ನೆಗೆಟಿವ್ ಅಂತ ಹೇಳಿಬಿಟ್ಟು ಈಗಾಗಲೇ ಅಧಿಕೃತವಾಗಿ ತಿಳಿದು ಬಂದಿರ್ತದೆ. ಮತ್ತು 2 ಕೇಸಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಸ್ಯಾಂಪಲ್ ಟೆಸ್ಟ್ ಆಗಿರಲ್ಲ. ಮತ್ತು ರಿಸಲ್ಟ್ಸ್ ನಾವೀಗ 9 ಕೇಸಲ್ಲಿ ನಮಗೆ ರಿಸಲ್ಟ್ಸ್ನ ನಾವು ಅವೈಟ್ ಮಾಡ್ತಾಯಿದ್ದೀವಿ. ಮತ್ತು 2 ಮೊದಲು ಒಂದು ಕಂಟೈನ್ಮೆಂಟ್ ಝೋನ್ ಇತ್ತು, ಈಗಾಗಲೇ ಇನ್ನೊಂದು ಕಂಟೈನ್ಮೆಂಟ್ ಝೋನ್ನ ನಾವು ಮಾಡಿದ್ದೀವಿ. ಮತ್ತು ಅಲ್ಲಿ ಕಂಟೈನ್ಮೆಂಟ್ ಝೋನಲ್ಲಿ ಮಾಡಬೇಕಾದಂಥ ಆ್ಯಕ್ಟಿವಿಟೀಸ್ ಮುಖ್ಯವಾಗಿ ಹೌಸ್ ಟು ಹೌಸ್ ಸರ್ವೆ ಮಾಡಿ, ಮತ್ತು ಅಲ್ಲಿ ಅಲ್ಲಿ ಅಕ್ಕಪಕ್ಕ ಇರೋವಂಥವ್ರನ್ನ ಅವ್ರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುವಂಥದ್ದು, ಮತ್ತು ಅವ್ರಿಗೂ ಸಹ ಇದ್ರ ಬಗ್ಗೆ ಹೆಚ್ಚಿನ ಅರಿವು ನೀಡುವಂಥದ್ದು ಕಾರ್ಯಕ್ರಮ ಈಗಾಗಲೇ ವಾರ್ಡ್ ನಂಬರ್ 14ರಲ್ಲೂ ಸಹ ಕಲಬುರಗಿ ನಗರದಲ್ಲಿ ಈಗ ಚಾಲನೆ ಆಗಿದೆ. ಇದರಲ್ಲಿ ನಾವು ನೀಡುವಂಥ ಮಾಹಿತಿಯಲ್ಲಿ ಎಲ್ಲ ಫೋನ್ ನಂಬರ್ಸ್ ಇದೆ. 2 ಹೆಲ್ಪ್ಲೈನ್ಸ್ ಏನಿತ್ತು, ಇವಾಗ 4 ಹೆಲ್ಪ್ಲೈನ್ಸ್ ನಾವು ಮಾಡಿದ್ದೇವೆ. ಮತ್ತು ಯಾರೇ ವಿದೇಶದಿಂದ ಇತ್ತೀಚಿನ ದಿನಗಳಲ್ಲಿ ಅದು 1 ತಿಂಗಳಲ್ಲಿ ಹಿಂದಿರುಗಿದ್ರೆ ದಯವಿಟ್ಟು ಅವರು ಮತ್ತೆ ನಾನು ಅಪೀಲ್ ಮಾಡ್ತಾಯಿದ್ದೀನಿ, ಅವರು ನಮಗೆ ಬಂದು ರಿಜಿಸ್ಟರ್ ಮಾಡಿಕೊಂಡು ಮತ್ತು ಅವ್ರು ತಪಾಸಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೋತಾ ಇದ್ದೀನಿ. 2ನೇದು ಈಗ ಲ್ಯಾಬಲ್ಲಿ ಟೆಸ್ಟಿಂಗ್ಗೋಸ್ಕರ ಬೇಕಾದಂಥ ರಿಯೇಜೆಂಟ್ಸ್ ನಮಗೀಗಾಗಲೇ ಕಲಬುರಗಿಗೆ ಜಿಮ್ಸ್ ಆಸ್ಪತ್ರೆಗೆ ತಲುಪಿದೆ. ಈಗ ಅಪ್ಯಾರೇಟಸ್ ಒಂದು ಬಹುಮುಖ್ಯವಾದ ಒಂದು ಉಪಕರಣ ಅದು ಬೇಕಾಗಿತ್ತು, ಅದು ಇವತ್ತು ರಾತ್ರಿ ಹೊರಟು ಬಂದು ನಾಳೆ ನಮಗೆ ಸೇರಲಿದೆ. ಮತ್ತು ಇದಕ್ಕೆ ಈ ಟೆಸ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಸಹ ವೋಲ್ಟೇಜ್ ಫ್ಲಕ್ಚುಯೇಷನ್ ಒಂಚೂರು ಸಹ ಆಗಿರೋ ರೀತಿಯಲ್ಲಿ ಕ್ರಮ ವಹಿಸಬೇಕಾಗಿರೋದ್ರಿಂದ ಡೆಸ್ಕಾಂ ವತಿಯಿಂದ ಅದನ್ನು ಸಹ ಇವತ್ತು ಅಟೆಂಡ್ ಮಾಡಿಸ್ತಾ ಇದ್ದೀವಿ. ಮತ್ತು ಒಬ್ಬ ಎಕ್ಸ್ಪರ್ಟನ್ನು ಸಹ ಇದು ಸೂಪರ್ವೈಸ್ ಮಾಡಲಿಕ್ಕೆ ಬೆಂಗಳೂರಿಂದ ಬಂದು ಜಿಮ್ಸ್ ಅವರಲ್ಲಿ ಇರುವಂಥ ಟೀಮ್ ಸೂಪರ್ವೈಸ್ ಮಾಡಲಿಕ್ಕೆ ಅವರು ಸಹ ಬರ್ತಾಯಿದ್ದಾರೆ. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ KSRTC ಬಸ್ಸಸ್ ನೆರೆ ರಾಜ್ಯ ಆದಂಥ ಮಹಾರಾಷ್ಟ್ರಕ್ಕೆ ಹೋಗಿ ಬರುವಂಥ ಬಸ್ಸಸ್, ಅದು ಗೌರ್ಮೆಂಟ್ ಬಸ್ಸಸ್ ಇರ್ಬೋದು ಅಥವಾ ಪ್ರೈವೇಟಿನ ಬಸ್ಸಸ್ ಇರ್ಬೋದು, ಈಗಾಗಲೇ ಅವ್ರಿಗೆ ನಾವು ಸೂಚನೆಯನ್ನು ನೀಡಿ
ಅಲ್ಲಿಂದ ಈ ಕಡೆ ಮತ್ತೆ ಈ ಕಡೆಯಿಂದ ಆ ಕಡೆ ಸೋಂಕು ಯಾವುದೊಂದು ಸಹ ಹರಡದಿರೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಈ ಕ್ರಮ ನಾವು ವಹಿಸಿದ್ದೇವೆ. ಮತ್ತು ಈಗಾಗಲೇ ಒಂದು ಮಾಹಿತಿನ ನಾವು ಭಾಳ ಚೆನ್ನಾಗಿ ನಾವು ಅರ್ಥಕೋಬೇಕು. ಐ ಸಿ ಎಮ್ ಆರ್ ಅವರು ಹೇಳಿರುವಂಥ ಸ್ಟೇಜಿಂಗ್ ಮಾಡಿದೆ ಕರೋನಾ ಇನ್ಫೆಕ್ಷನ್ ಸ್ಟೇಜಿಂಗ್. ಈಗ ಮೊದಲನೇ ಸ್ಟೇಜ್ ಏನಪ್ಪ ಅಂತಂದರೆ ಗೆಟಿಂಗ್ ಇನ್ ಇಂಪೋರ್ಟೆಡ್ ಕೇಸಸ್, ಹೊರ ದೇಶದಿಂದ ನಮಗೆ ಬರುವಂಥದ್ದು ಅದು ಮೊದಲೇ ಏನೋ ಸ್ಟೇಜ್ ಇರ್ತದೆ. ಮತ್ತು ಲೋಕಲ್ ಟ್ರಾನ್ಸ್ಮಿಷನ್, ಅಲ್ಲಿಂದ ಹೊರಗಿಂದ ಬಂದಿರುವಂಥದ್ದು ಇಲ್ಲಿ ಸ್ಥಳೀಯವಾಗಿ ಹರಡುವಂಥದ್ದು. ಮೂರನೇದು ಕಮ್ಯುನಿಟಿ ಟ್ರಾನ್ಸ್ಮಿಷನ್, ಬಹು ಹೆಚ್ಚಾಗಿ ಬಹು ವೇಗವಾಗಿ ಇದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇಸ್ ದಿ ನೆಕ್ಸ್ಟ್ ಏನೋ ಸ್ಟೇಜ್. ಈಗ ನಾವು ಇದ್ರ ಬಗ್ಗೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮೂರನೇ ವಾರ ಏನಿದೆ ಭಾಳ ಕ್ರಿಟಿಕಲ್ ಇದೆ ನಮಗೆ ಅಂತೇಳಿದ ಹಾಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು ಈಗಾಗಲೇ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನಾವು ಎಲ್ಲರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿದ್ವಿ, ಮನವಿ ಮಾಡಿದ್ವಿ ಎಲ್ಲರಿಗೂ. ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿರಿ, ಯಾರೂ ಸಹ ಇದನ್ನು ಹೊರಗೆ ಓಡಾಡಬೇಡಿ. ಆಮೇಲೆ ಜನರ ಮೀಟ್ ಮಾಡೋದು ದಯವಿಟ್ಟು ಅವಶ್ಯಕತೆ ಇಲ್ಲ. ತುಂಬ ತುರ್ತಾದಂಥ ಸಂದರ್ಭದಲ್ಲಿ ಮಾತ್ರ ಜನ ಮನೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಅವ್ರನ್ನ ಮನವರಿಕೆ ಮಾಡಿಕೊಂಡಿದ್ವಿ. ನಾವು ಈಗ ಭಾಳ ಎಚ್ಚರಿಕೆಯಿಂದ ನಾವು ಏನೋ ಈಗ ಮುಂದೆ ಕಾಲಿಡಬೇಕಾಗಿದೆ. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ನನಗೆ ವಿಷಾದ ಆಗ್ತದೆ. ಕೆಲವೊಬ್ರು ಇನ್ನೂ ಅದ್ರ ಬಗ್ಗೆ ಅದ್ರ ಸೀರಿಯಸ್ನೆಸ್ನ ಅರ್ಥಕೊಂಡಿಲ್ಲ, ಇನ್ನೂ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಸೊ ಅವರು ಯಾರು ಈ ಥರ ತಮ್ಮನ್ನು ರಿಸ್ಕಲ್ಲಿ ಹಾಕಿ ಮತ್ತೆ ಅವರಿಂದ ಬೇರೆಯವ್ರಿಗೂ ಸಹ ರಿಸ್ಕ್ ಆಗುವಂಥ ಸನ್ನಿವೇಶಗಳು ಇರೋದ್ರಿಂದ ಈಗ ನಾವು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಿಷೇಧಾಜ್ಞೆಯನ್ನು ಹೊರಡಿಸಲಿಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ. ಸಂಪೂರ್ಣ ನಿಷೇಧಾಜ್ಞೆ ಮತ್ತು ಎಂಟೈರ್ ಡಿಸ್ಟಿಕ್ಟ್ ಎಸ್ 144. ದೆನ್ ಇನ್ನೊಂದು ವಿಷಾದನೀಯ ಸಂಗತಿ ಏನಪ್ಪ ಅಂತಂದರೆ ಕೆಲವು ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಸುಳ್ಳು ಮಾಹಿತಿ ಹರಡಾಡ್ತಿರೋದು ಮತ್ತು ಸಾರ್ವಜನಿಕರಲ್ಲಿ ಅವರ ನೆಮ್ಮದಿನ ಅವರು ಹಾಳು ಮಾಡ್ತಾ ಇರುವಂಥದ್ದು ಪ್ರಸಂಗನೂ ಸಹ ಜರುಗ್ತಾ ಇದೆ. ನಾನು ಈ ವೇದಿಕೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ಅಂಥವ್ರ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಪೊಲೀಸ್ ಆಯುಕ್ತರಿಗೂ ಮತ್ತು ಪೊಲೀಸನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಎಸ್ ಪಿ ಅವ್ರಿಗೆ ನಾನು ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ಮತ್ತು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ನಾವು ಜರುಗಿಸ್ತೇವೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಮಾಹಿತಿನ ನಾನು ಸಾರ್ವಜನಿಕರಲ್ಲಿ ನಮ್ಮ ಜಿಲ್ಲೆಯ ಸಾರ್ವಜನಿಕರಲ್ಲಿ ನನ್ನ ಕೋರಿಕೆ ನನ್ನ ಮನವಿ ದಯವಿಟ್ಟು ಅದಕ್ಕೆ ಯಾವುದೂ ಸಹ ಏನು ಮಾನ್ಯತೆ ನೀಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೋರ್ಕೋತಾ ಇದ್ದೀನಿ. ಏನಾದ್ರು ಅಫಿಷಿಯಲ್ ಮೆಸೇಜ್ ಇದ್ದರೆ ಅದು ನಮ್ಮ ಡಿಸ್ಟಿಕ್ ಏನು ಇನ್ಫಾರ್ಮೇಷನ್ ಆಫೀಸರ್ ಮುಖಾನ ನಾವು ಮಾಧ್ಯಮದವ್ರಿಗೆ ನೇರವಾಗಿ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಸೊ ಆದರೆ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಲ್ಲಿ ಓಡಾಡುವಂಥ ಮಾಹಿತಿನ ಯಾರೂ ಸಹ ಅದಕ್ಕೆ ಮಾನ್ಯತೆ ಕೊಡಬಾರ್ದು. ಮತ್ತು ಮೊನ್ನೆ ಪೆಟ್ರೋಲ್ ಬಂಕ್ನ ಪೆಟ್ರೋಲ್ ನಿಲ್ಲಿಸ್ತಾ ಇದ್ದೀವಿ ಅಂಥೇಳಿ, ಮತ್ತು ಇನ್ನೊಂದು ರೀತಿಯಾದ ಒಂದು ರಾತ್ರಿಯೆಲ್ಲ ನಾವು ಸ್ಪ್ರೇ ಮಾಡ್ತೀವಿ ಅಂಥೇಳಿ ಸುಮ್ಮನೆ ಅನಗತ್ಯವಾಗಿ ಎಲ್ಲರಿಗೂ ಸಹ ನೀನು ಸಮಸ್ಯೆ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಅಧಿಕೃತನೇ ಏನೂ ಮಾಹಿತಿ ಇಲ್ಲದೆ ನಮ್ಮ ಕಡೆಯಿಂದ ಅದು ಘೋಷಣೆನೇ ಆಗಿರೋಲ್ಲ. ಅಂಥದ್ದೆಲ್ಲ ಇನ್ನು ಮಾಹಿತಿ ಪ್ರಚಾರ ಆಗ್ತಿರೋದ್ರಿಂದ ದಯವಿಟ್ಟು ಇದು ನನ್ನ ಕೋರಿಕೆ ಇದೆ. ಸುಮ್ಮನೆ ಪ್ರ್ಯಾಂಕ್ ಕಾಲ್ಸ್ ಮಾಡೋದು, ಒಬ್ಬ ವ್ಯಕ್ತಿ ಮೇಲೆ ನಾವು ಎರಡು ಅಂದರೆ ಇಬ್ಬರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಆಗಲೇ. ಏನಪ್ಪ ಅಂದರೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಈಗೇನೋ ಈ ಥರ ತೊಂದರೆ ಇದೆ, ಇಲ್ಲಿ ಯಾರಿಗೋ ಏನೋ ಸಮಸ್ಯೆ ಇದೆ, ನೋಡಿ ಅವ್ರನ್ನ ಬಂದು ಬೇಗ ಇದು ಮಾಡಿ ಅಂತೇಳಿ ಪ್ರ್ಯಾಂಕ್ ಕಾಲ್ಸ್ ಸುಮ್ಮನೆ ಏನೋ ತಮಾಷೆಗೆ ಮಾಡೋದು. ಆಮೇಲೆ ಸೀರಿಯಸ್ ಆಗಿ ಅದ್ರ ಬಗ್ಗೆ ಏನೋ ಅದು ಪರಿಣಾಮ ಏನು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಇಂಥದ್ದು ರೀತಿ ನಮಗೆ ಪ್ರಕರಣಗಳು ಕಂಡು ಬಂದಿದೆ. ಎರಡು ಕೇಸಲ್ಲಿ ಈಗಾಗಲೇ ಎಫ್ ಐ ಆರ್ ಮಾಡಲಾಗಿದೆ. ಸೀರಿಯಸ್ ಆಗಿದ್ದು ಮತ್ತು ಸರಿಯಾದ ಮಾಹಿತಿ ಕೊಡೋದಿದ್ರೆ ದಯವಿಟ್ಟು ಕೊಡಿ. ಆದರೆ ಈ ರೀತಿ ತಪ್ಪು ಹೇಳೋದು ಆಗಲಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸ ದಯವಿಟ್ಟು ಯಾರೂ ಮಾಡಬಾರ್ದು. ನಂತರ ಇನ್ನು ಹಗಲು ರಾತ್ರಿ ಅವಿರತವಾಗಿ 24/7 ಹೆಲ್ಪ್ಲೈನ್ ಓಪನ್ ಇರ್ತದೆ. ಮತ್ತು ಅದನ್ನು ಮಾಹಿತಿ ಪಡೆದು ಕೂಡಲೇ ನಾವು ಆ ತಂಡನ ನಾವು ಅಲರ್ಟ್ ಮಾಡಿ ಮತ್ತು ಅವರಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಮತ್ತು ನಾವು ಮೊದಲನೇದಾಗಿ ಟೆಸ್ಟ್ ಮಾಡುವಂಥದ್ದು ಅವ್ರಿಗೆ ಏನು ಲಕ್ಷಣಗಳಿದ್ದಾವೆ ಅಂತ, ಮತ್ತು ಲಕ್ಷಣಗಳು ಏನೋ ಕಂಡು ಬಂದರೆ ಮತ್ತು ಅವ್ರಿಗೆ ನಾವು ಸ್ಯಾಂಪಲ್ ತೊಗೊಳೋವಂಥದ್ದು ಕೆಲಸ ಎಲ್ಲ ಆಗಬೇಕಾಗಿರ್ತದೆ. ಅನ್ನೆಸರಿಯಾಗಿ ಇಟ್ ಬಿಕಮ್ಸ್ ಏನೋ ಸ್ಟ್ರೈನ್ ಆನ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ಇಷ್ಟು ದಯವಿಟ್ಟು ನಾನು ಹೇಳಲಿಕ್ಕೆ ಬಯಸಿದ್ದು ಈ ಒಂದು ಪ್ರೆಸ್ ಬ್ರೀಫಿಂಗ್ ಮುಖೇನ. ದಟ್ ಈಸ್ ದಿ ಗಡಿ ಜಿಲ್ಲೆಯ ಜಿಲ್ಲಾಡಳಿತದೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಐಡಿಡಿ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಮೋಹನ್ ಅವರು ಮಾರಕ ಕೊರೋನಾ ವೈರಸ್ ಸೋಂಕು ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸಿದರು.
ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳೊಂದಿಗೆ ಬುಧವಾರ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಅವರು ಕೊರೋನಾ ವೈರಸ್ ತಡೆಯಲು ಮುಂಜಾಗ್ರತಾ ಕ್ರಮಗಳ ಕುರಿತು ಕಲಬುರಗಿಯಿಂದ ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ಕೊರೋನಾ ನಿಯಂತ್ರಣಕ್ಕೆ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಹೊರದೇಶದಿಂದ ಬರುವ ವಿದೇಶಿಗರ ಮಾಹಿತಿ ಸಂಗ್ರಹ ಅವಶ್ಯಕ. ಈ ನಿಟ್ಟಿನಲ್ಲಿ ಗೃಹ ಸಚಿವಾಲಯದ ಬ್ಯೂರೋ ಆಫ್ ಎಮಿಗ್ರೇಷನ್ ಆಯುಕ್ತರಿಗೆ ಜಿಲ್ಲಾಡಳಿತದಿಂದ ಪತ್ರ ಬರೆದು ಮಾಹಿತಿ ಪಡೆಯಬೇಕು ಎಂದು ಪ್ರಧಾನ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಭಾರತೀಯ ಪ್ರಜೆಯಲ್ಲದ ಹೊರದೇಶದಿಂದ ಬರುವ ಯಾವುದೇ ವ್ಯಕ್ತಿ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸರ್ ಅಂದರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಇವರ ಬಳಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು ಎಂದರು. ಕಳೆದ 15-20 ದಿನಗಳಿಂದ ವಿದೇಶದಿಂದ ಮರಳಿದವರ ಮಾಹಿತಿ ಸಂಗ್ರಹಿಸಿ ಅವರ ಮೇಲೆ ನಿಗಾ ವಹಿಸುವುದು ಗಡಿ ಜಿಲ್ಲೆ ಬೀದರ್, ಮಹಾರಾಷ್ಟ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಕ್ಕೆ ಹೊಂದಿಕೊಂಡಿದ್ದು ಪುಣೆ, ಹೈದರಾಬಾದ್, ಮುಂಬೈನಿಂದ ಜನ ಬರುತ್ತಾರೆ. ಇಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಬೇಕು. ಒಟ್ಟಾರೆ ನಗರ ಪ್ರದೇಶದಲ್ಲಿ ಜನಸಂದಣಿಗೆ ಕಡಿವಾಣ ಹಾಕಲು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಆರೋಗ್ಯ ತುರ್ತು ಪರಿಸ್ಥಿತಿ ಕಾಯ್ದೆಯಲ್ಲಿ ನೀಡಿದ ಅಧಿಕಾರದ ಅನ್ವಯ ಅಗತ್ಯ ಕ್ರಮವನ್ನು ವಹಿಸಬೇಕು ಎಂದರು. ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಹರಡದಂತೆ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿರುವುದು ಸರಿಯಾದ ಕ್ರಮವಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಜನಸಂದಣಿಯಾಗದಂತೆ ಎಚ್ಚರ ವಹಿಸಬೇಕು ಮತ್ತು ಜಿಲ್ಲಾಡಳಿತದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ರೋಗ ಉಲ್ಬಣವಾಗದಂತೆ ನೋಡಿಕೊಳ್ಳಬೇಕು. ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಪ್ರಸ್ತುತ ಇರುವ ಸರ್ಕಾರಿ ವ್ಯವಸ್ಥೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆ ಮತ್ತು ಮೆಡಿಕಲ್ ಸಂಸ್ಥೆಗಳ ಸಹಾಯ ಅವಶ್ಯಕ. ಹಾಗಾಗಿ ಜಿಲ್ಲೆಯಲ್ಲಿನ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಸಭೆ ನಡೆಸಿ ಅವರಿಗೆ ಮಾಹಿತಿಯನ್ನು ನೀಡಬೇಕು. ಅಗತ್ಯವಿದ್ದರೆ ಅವರ ಸೇವೆ ಪಡೆಯಬೇಕು ಎಂದು ಡಿಸಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಶರತ್ ಬಿ ಅವರು ಪ್ರಧಾನ ಕಾರ್ಯದರ್ಶಿಗಳಿಗೆ ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತರಾದ ಡಾ ಎನ್ ವಿ ಪ್ರಸಾದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪಿ ರಾಜಾ, ಮಹಾನಗರ ಪಾಲಿಕೆಯ ಆಯುಕ್ತರಾದ ರಾಹುಲ್ ಪಾಂಡ್ವೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಶಿವಾನಂದ ಸುರ್ಗಾಳಿ, ವಿಶೇಷ ಅಧಿಕಾರಿ ಡಾ ಶಿವರಾಜ್ ಸಜ್ಜನ್ ಶೆಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಂ ಎ ಜಬ್ಬಾರ್, ಇಎಸ್ಐಸಿ ಮೆಡಿಕಲ್ ಕಾಲೇಜಿನ ಡಾ ಎ ಎಲ್ ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಮುಂಬೈ, ಹೈದರಾಬಾದ್ ಮತ್ತು ಪುಣೆ ಜಿಲ್ಲೆಯ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಕಮಿಷನರ್ ಬಿಒಐ ಆರ್ ಆಲ್ಸೋ ಫ್ರಮ್ ಅವರ್ ಇಟ್ ಕಮ್ಸ್ ವಿತ್ ಎ ಗ್ರೇಟ್ ಲ್ಯಾಬ್ ದಟ್ ಫಾರ್ನರ್ ಪ್ರೊಸೆಸ್ ಇಸ್ ದೇರ್ ಇನ್ ದಟ್. ಯು ಕಲೆಕ್ಟ್ ದಟ್ ಇನ್ಫಾರ್ಮೇಶನ್ ಸೋ ದಟ್ ಯು ಕ್ಯಾನ್ ಯು ನೋ ಸ್ಟ್ರೆಚನ್ ದಿಸ್ ಥಿಂಗ್. There is a time lag which we would like to reduce. Okay? Yes, sir. Sure. So, yes, this particular situation you can see for the last fortnight or something. Now, complete lockdown has been imposed. Now, flights coming from Gulf. I think most of the people who come here generally come from Gulf and all. So, yes, for the last fortnight or 20 days, you can get those information and ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಮಾರಕವಾದಂತಹ ಒಂದು ಕೊರೋನಾ ವೈರಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪಿ ರಾಜಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಮ್ಮ ಸ್ಟುಡಿಯೋಗೆ ತಮಗೆ ಸ್ವಾಗತ. ಕಲಬುರಗಿ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇದ್ದಾವೆ ಎಲ್ಲ ಕಡೆ. ಸೊ ಕರೆಂಟ್ ಸ್ಟೇಟಸ್ ಏನು ಅಂತ, ಏನು ವಸ್ತುಸ್ಥಿತಿ ಇದೆ ಈಗ ಕಲಬುರಗಿನಲ್ಲಿ ಅಂತ ಕೊರೋನಾ ವೈರಸ್ ಕುರಿತಂತೆ? ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಈ ಕೊರೋನಾ ವೈರಸ್ ಸಂಬಂಧವಾಗಿ ಹಲವಾರು ನಮಗೆ ಅರಿವು ಮೂಡಿಸುವ ಒಂದು ಪ್ರತಿಕ್ರಿಯೆಯನ್ನು ಕೈಗೊಂಡಿದೆ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಹೇಳುವುದು, ಆತಂಕ ಬೇಡ, ಎಚ್ಚರವಿರಲಿ ಎಂಬುದು ಪ್ರಮುಖವಾದ ಒಂದು. ನೀ ನಾಟ್ ಪ್ಯಾನಿಕ್ ಬಟ್ ಯು ಹ್ಯಾವ್ ಟು ಬಿ ಕಾಶಿಯಸ್. ಇದನ್ನೇ ಈಗ ಮೊದಲನೇದು. ಈಗ ಕಲಬುರಗಿ ಜಿಲ್ಲೆಯಲ್ಲಿ, ಮುಖ್ಯವಾಗಿ ಕಲಬುರಗಿ ನಗರದಲ್ಲಿ ಇಷ್ಟು ತನಕ ಪಾಸಿಟಿವ್ ಪೇಷಂಟು, ಟೆಸ್ಟ್ ಮಾಡಿ ಪಾಸಿಟಿವ್ ಆಗಿರುವ ಪೇಷಂಟ್ಗಳ ಸಂಖ್ಯೆ ಬರೀ 3, ಅದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಇಬ್ಬರು ಈಗ ನಮ್ಮ ಐಸೋಲೇಷನ್ ವಾರ್ಡಲ್ಲಿ, ESI ಹಾಸ್ಪಿಟಲಲ್ಲಿ, ವಾರ್ಡಲ್ಲಿ ಅಡ್ಮಿಟ್ ಆಗಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇಬ್ಬರು ಕೂಡ ಸದ್ಯಕ್ಕೆ ಸ್ಟೇಟಸ್ಸು ಭಾಳ ಏನು ಸೀರಿಯಸ್ ಏನೂ ಇಲ್ಲ, ಭಾಳ ಚೆನ್ನಾಗಿದ್ದಾರೆ.
ಆ ಇಬ್ಬರು ಕೂಡ ಪಾಸಿಟಿವ್ ಆದ ವ್ಯಕ್ತಿಗಳು ಕೂಡ ಸ್ಟೇಟಸ್ ಹೆಲ್ತ್ ಸ್ಟೇಟಸ್ ಸದ್ಯಕ್ಕೆ ಚೆನ್ನಾಗಿದ್ದಾರೆ. ಸೊ ಇದು ರಿಗಾರ್ಡಿಂಗ್ ಪಾಸಿಟಿವ್ ಅಂಡ್ ನೆಗೆಟಿವ್ ಕೇಸಸ್. ನಾವು ಟೆಸ್ಟ್ ಮಾಡಿರೋದಲ್ಲಿ ಅಧಿಕೃತವಾಗಿ ಇಷ್ಟು ತನಕ 4 ಜನರಿಗೆ ನೆಗೆಟಿವ್ ಆಗಿದೆ, ಕೊರೋನಾ ವೈರಸ್ ನೆಗೆಟಿವ್ ಎಂದು ನಮಗೆ ಟೆಸ್ಟ್ ಬಂದಿದೆ. ಇದು ಇಲ್ಲದೆ ಇನ್ನೂ ಒಂದು 7 ಜನರದು ಈಗ ನಿನ್ನೆ ಮೊನ್ನೆ ಕಳಿಸಿರುವ ಸ್ಯಾಂಪಲ್ಗಳದ್ದು ರಿಪೋರ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದರದ್ದು ಇನ್ನೂ ಮಾಹಿತಿ ನಮಗೆ ತಲುಪಲಿಲ್ಲ, ಇವತ್ತು ಬರ್ತದೆ ನಮಗೆ. ಸೊ ಇದು ಈ ಸ್ಟೇಟಸ್ ಇದೆ. ಮತ್ತೆ ಈ ನಿಟ್ಟಿನಲ್ಲಿ ಈ ಕೊರೋನಾ ಕೋವಿಡ್ ವೈರಸ್ ಡಿಸೀಸ್ ಅನ್ನು ಎದುರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನೇನು ಕ್ರಮ ತಗೊಂಡಿದೆ ಎಂಬುದ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಈಗಾಗಲೇ ಒಂದು 50 ಪೇಷಂಟ್ ತನಕ, ಈಗ ನಮ್ಮಲ್ಲಿ ಪಾಸಿಟಿವ್ ಪೇಷಂಟ್ ಇರುವವರು ಬರೀ 2 ಪೇಷಂಟ್ ಇದ್ದಾರೆ. 50 ಪಾಸಿಟಿವ್ ಆದ್ರೂ ಸಹ ಅವರಿಗೆ ಮ್ಯಾನೇಜ್ ಮಾಡುವುದಷ್ಟು ನಾವು ಬೆಡ್ಗಳು ಹಾಸ್ಪಿಟಲಲ್ಲಿ ಐಸೋಲೇಷನ್ ವಾರ್ಡು ಮತ್ತು ಬೆಡ್ಗಳು ನಾವು ಈಗಾಗಲೇ ರೆಡಿ ಮಾಡಿದ್ದೀವಿ. ESI ಹಾಸ್ಪಿಟಲಲ್ಲಿ ಒಂದು ಬ್ಲಾಕ್ ಪೂರ್ತಿ, ಒಂದು ಸೈಟ್ ಕಟ್ಟಡ ಪೂರ್ತಿ ತಗೊಂಡ್ಬಿಟ್ಟು ಉಳಿದ ESI ಹಾಸ್ಪಿಟಲಲ್ಲಿನೇ ಉಳಿದ ಭಾಗದಿಂದ ಅದನ್ನು ಸೆಪರೇಟ್ ಮಾಡಿಬಿಟ್ಟು, ಸೆಗ್ರಿಗೇಟ್ ಮಾಡಿಬಿಟ್ಟು, ಆಕ್ಸೆಸ್ ಇಲ್ಲದೆ ಸೆಗ್ರಿಗೇಟ್ ಮಾಡಿಬಿಟ್ಟು ಅಲ್ಲಿನೇ ನಾವು ಇದೆಲ್ಲನೂ ಕೂಡ ರೆಡಿ ಮಾಡಿಕೊಂಡಿದ್ದೀವಿ. ಈ ಬೆಡ್ಗಳ ಸಂಖ್ಯೆ ಈಗ ಸದ್ಯಕ್ಕೆ 50 ಹಾಕೊಂಡಿದ್ವಿ. ಇದನ್ನು 200 ತಗೊಂಡೋಗ್ಲಿಕ್ಕೆ ನಾವು ಮುಂಜಾಗ್ರತೆಯಾಗಿ ಇದು ಇನ್ನು ಪ್ರಿಪರೇಷನ್ ಇದರಲ್ಲಿ ನಾವು 200 ಸಂಖ್ಯೆಗೆ ನಾವು ಈ ವಾರ್ಡ್ ಬೆಡ್ಗಳನ್ನು ಆಗಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತಗೊಂಡಿದ್ದೀವಿ, ಅದು ಕೆಲಸ ನಡೀತಾ ಇದೆ. ಇನ್ನೊಂದು 2 ದಿವಸ ಒಳಗಡೆ ಈ ಸಂಖ್ಯೆ ಬೆಡ್ಗಳ ಸಂಖ್ಯೆ 200 ಆಗ್ತದೆ. ಈಗ 50 ಇದೆ, ಬಟ್ ಆದರೆ ನಮ್ಮಲ್ಲಿ ಇರುವ ಪೇಷಂಟು ಬರೀ ಪಾಸಿಟಿವ್ ಆದ ಪೇಷಂಟ್ 2 ಜನ ಇದ್ದಾರೆ. ಸೊ ಇದು ಒಂದು ಮಾಡಿದ್ವಿ. ಇದಲ್ಲದೆ ಕ್ವಾರಂಟೈನ್, ಏನು ಹೊರ ದೇಶದಿಂದ ಬರುವವರು ಅವರು ಮತ್ತು ಯಾರಿಗಾದರೂ ಕ್ವಾರಂಟೈನ್ ಫೆಸಿಲಿಟಿ, ಈಗ ಏನು ಅವರಿಗೆ ಅನುಮಾನ ಇದೆ ನಮಗೆ ಕೊರೋನಾ ಇರಬಹುದು ಎಂಬುದು ಅನುಮಾನ ಇದೆ, ಬಟ್ ಆದರೆ ಅವ್ರಿಗೆ ಏನು ಲಕ್ಷಣಗಳು, ರೋಗ ಲಕ್ಷಣಗಳು ಏನು ಕಂಡು ಬಂದಿಲ್ಲ ಅಂದರೆ ಅವರು ನಾವು ಸ್ವತಃವಾಗಿ ನಾವು ಗೌರ್ಮೆಂಟಲ್ಲಿ ಕ್ವಾರಂಟೈನಲ್ಲಿ ಇದ್ವಿ ಎಂದು ಅವರಾಗಿ ಬಂದ್ರೆ ಅವರಿಗೆ ಕ್ವಾರಂಟೈನ್ ಮಾಡಲಿಕ್ಕೆ ಸುಮಾರು ಈಗ ನಮಗೆ ಇರುವ ಫೆಸಿಲಿಟಿ 60 ಜನ ಕ್ವಾರಂಟೈನ್ ಮಾಡುವುದಷ್ಟು ನಮಗೆ ಫೆಸಿಲಿಟಿ ರೆಡಿ ಇದೆ. ಅದು ನಾವು 400 ಜನರಿಗೆ ಕ್ವಾರಂಟೈನ್, ಲಕ್ಷಣಗಳು ಇಲ್ಲದಿರುವವರಿಗೆ, ಇದು ರೋಗ ಇಲ್ಲದೇ ಇರುವವರಿಗೆ, ಲಕ್ಷಣಗಳು ಇಲ್ಲದೇ ಇರುವವರಿಗೆ ಕ್ವಾರಂಟೈನ್ ಮಾಡಲಿಕ್ಕೆ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಇದು ಒಂದು ಇದು ಮಾಡಿಸ್ತಾ ಇದೆ. ಈಗಾಗಲೇ ನಮ್ಮ ಈಗ ಪಾಸಿಟಿವ್ ಪೇಷಂಟ್ 3 ಜನ ನಮ್ಮಲ್ಲಿ ಆಗಿದ್ದಾರೆ. ಈ 3 ಜನ ಜೊತೆಗೆ ಸಂಪರ್ಕದಲ್ಲಿ ಬಂದವರು ಎಷ್ಟು ಜನ ಎಂಬುದನ್ನು ಹುಡುಕಿ ಆ ಸಂಪರ್ಕದಲ್ಲಿ ಬಂದವರೆಲ್ಲರೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ. ಆ ಪ್ರೈಮರಿ ಕಾಂಟ್ಯಾಕ್ಟ್ ಜೊತೆಗೆ ಸಂಪರ್ಕದಲ್ಲಿ ಬಂದವರೆಲ್ಲರೂ ಕೂಡ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗ್ತಾರೆ. ಅವರು ಯಾರ್ಯಾರು ಇದ್ದಾರೆ ಎಂಬುದನ್ನು ಕೂಡ ಅವ್ರ ಜೊತೆಗೆ ಮಾತಾಡೋದ್ರ ಮುಖಾಂತರ ನಾವು ಅದೆಲ್ಲ ಕೂಡ ನಂಬರ್ಗಳು ಶೇಖರಣೆ ಮಾಡಿ ಅವ್ರದ್ದು ಫೋನ್ ನಂಬರ್ ಅಡ್ರೆಸ್ ಎಲ್ಲ ತಗೊಂಡ್ಬಿಟ್ಟು ಅವರಿಗೆ ಮನೆಯಲ್ಲಿನೇ ಅವರವರು ಸ್ವತಃ ಮನೆಯಲ್ಲಿನೇ ಕ್ವಾರಂಟೈನ್ ಅಲ್ಲಿ ಅವರು ಐಸೋಲೇಷನ್ ಅಲ್ಲಿ ಇರಬೇಕು ಎಂಬುದು ಅವರಿಗೆ ವಿನಂತಿ ಮಾಡಿ ಮತ್ತೆ ಅವ್ರಿಗೆ ಇರಲೇಬೇಕು ಎಂಬುದನ್ನು ಕೂಡ ನಾವು ಒಂದು ನೋಟಿಸ್ ಸರ್ವ್ ಮಾಡೋದ್ರ ಮುಖಾಂತರ ಅದು ಮಾಡಿಸ್ತಾ ಇದೀವಿ. ಇದು 2 ರೀತಿಯಲ್ಲಿ ಮಾಡ್ತಾ ಇದ್ವಿ. ಈ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಏನು ಹೇಳಿದಿನೋ ಅವ್ರ ಮನೆಗಳಿಗೆ ನಮ್ಮ ತಂಡಗಳು ಸುಮಾರು 80 ತಂಡಗಳು ನಾವು ರಚನೆ ಮಾಡಿದ್ವಿ. ಆ ತಂಡಗಳೆಲ್ಲ ಇಬ್ಬರಿಬ್ಬರು ಇದ್ದಾರೆ ಒಂದೊಂದು ತಂಡದಲ್ಲಿ, ಅವರೆಲ್ಲರೂ ಅವ್ರ ಮನೆ ಮನೆಗೆ ಭೇಟಿ ಮಾಡಿ ನಿಮಗೆ ಯಾವುದಾದ್ರೂ ಇಷ್ಟು ತನಕ ರೋಗ ಲಕ್ಷಣಗಳು ಯಾವುದಾದ್ರೂ ನಿಮ್ಮ ಕಂಡು ಬಂದಿದೆಯಾ ಎಂದು ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕಂಡು ಬಂದಿದೆಯಾ ಎಂದು ಕೇಳ್ತಾರೆ. ಮತ್ತೆ ಅವರಿಗೆ ನೀವು ಮನೆಯಲ್ಲೇ ಇರಬೇಕಾಗ್ತದೆ, ಎಲ್ಲಿನೂ ಹೊರಗೆ ಬರಬೇಕಾಗ್ತದೆ, ನಿಮ್ಮ ಮನೆಯಲ್ಲಿ ಇರುವವರ ಜೊತೆಗೇನು ಕೂಡ ನೀವು 1 ಮೀಟರ್ ಗ್ಯಾಪ್ ಬಿಟ್ಟು ನೀವು ವಾಸ ಇರಬೇಕಾಗ್ತದೆ. ಏನಾದರೂ ನಿಮಗೆ ಕೊಡುವುದು ಮತ್ತೆ ತಗೊಳ್ಳೋದು ಕೂಡ ಇಟ್ಟು ಹೋಗ್ಬೇಕು, ನೀವು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಇಲ್ಲದೆ ಅಲ್ಲಿ ತಗೊಳ್ಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ಅವ್ರಿಗೆ ಅರಿವು ಮೂಡಿಸಿ ಮನೆಯಲ್ಲೇ ಇರಲಿಕ್ಕೆ ಹೇಳಿದ್ದಾರೆ. ಎಲ್ಲರೂ ಕೂಡ ಈ ಪ್ರೈಮರಿ ಕಾಂಟ್ಯಾಕ್ಟು ಸೆಕೆಂಡರಿ ಕಾಂಟ್ಯಾಕ್ಟು ಎಲ್ಲರೂ ಕೂಡ ನಾವು ಏನು ಹೇಳಿದೀವೋ ಅದು ಅರ್ಥ ಮಾಡ್ಕೊಳ್ತಾರೆ. ಈಗ ಸಾಕಷ್ಟು ಜಾಗರದ ಆಗಿದೆ, ಅದರಿಂದ ಅರ್ಥ ಮಾಡಿಕೊಂಡು ಅವರು ಮನೆಯಲ್ಲಿನೇ ತಮ್ಮ ತಮ್ಮನ್ನು ಇರಿಸ್ಕೊಳ್ತಾರೆ. ಅದರಿಂದ ಅದನ್ನು ಮಾಡಿಸ್ತಾ ಇದ್ವಿ. ಇದು ಇಲ್ಲದೆ ಸುಮಾರು 240 ಜನ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲಿ 80 ಜನ ನಮ್ಮ ಸಿಟಿಯಲ್ಲಿ, ಉಳಿದವರು ತಾಲೂಕು ಪ್ರದೇಶಗಳಲ್ಲಿ. ಹೊರ ದೇಶಕ್ಕೆ ಹೋಗಿ ಬಂದವರು ನಾವು ಕಂಡುಹಿಡಿದೀವಿ. ಹೊರ ದೇಶಕ್ಕೆ ಹೋಗಿ ಬಂದವರನ್ನು ಕಂಡುಹಿಡಿದು ಅವರಿಗೂ ಕೂಡ ಇದೇ ರೀತಿಯಲ್ಲಿ ನಿಮ್ಮ ನಿಮ್ಮ ಮನೆ ಒಳಗಡೆ ಕೂಡ ನೀವು ಇರಬೇಕಾಗ್ತದೆ, ಮತ್ತೆ ಯಾವ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ. ರೋಗ ಲಕ್ಷಣಗಳು ಬಂದ ತಕ್ಷಣ ನೀವು ನಮ್ಮ
ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಈಗ ನಾವು ಯಾರು ತಂಡಗಳು ಕಳಿಸ್ತೀವೋ ಅವರು ಅವರವ್ರ ನಂಬರ್ ಕೊಟ್ಟು ಬರ್ತಾರೆ. ಈಗ ನಿಮ್ಗೆ ಏನಾದರೂ ರೋಗ ಲಕ್ಷಣಗಳು ಬಂದಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಸಂಪರ್ಕ ಮಾಡಬೇಕು ಅಂತ ನಂಬರ್ ಕೊಟ್ಟು ಬರ್ತಾರೆ. ಅದೇ ರೀತಿಯಲ್ಲಿ ಅವ್ರು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಈಗಾಗಲೇ ಎರಡು ಜನರಿಗೆ ಹೊರ ದೇಶದಿಂದ ಬಂದವರಿಗೆ ಇಬ್ಬರಿಗೆ ರೋಗ ಲಕ್ಷಣಗಳು ಕಂಡು ಬಂದ ಮಾತ್ರದಲ್ಲಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವ್ರದ್ದು ಸ್ಯಾಂಪಲ್ನು ಕಳಿಸಿದೀವಿ, ಅದು ನೆಗೆಟಿವ್ ಬಂದಿದೆ. ಆದರೆ ಕೆಮ್ಮು ನೆಗಡಿ ಬಂತು ಅವರಿಗೆ, ಬಟ್ ಆದರೆ ಸ್ಯಾಂಪಲ್ ಕಳಿಸಿದಾಗ ನೆಗೆಟಿವ್ ಬಂದಿದೆ. ಸೊ ಆದ್ದರಿಂದ ಅವರಿಗೆ ಕೊರೋನಾ ಅಫೆಕ್ಷನ್ ಇಲ್ಲ, ಬಟ್ ಬೇರೆ ಏನೋ ಯೂಶ್ವಲಿ ಎಲ್ಲರಿಗೂ ಬರುವ ರೀತಿಯಲ್ಲಿ ಕೆಮ್ಮು ನೆಗಡಿ ತರ ಆಯಿತು ಎಂದು ನಾವು ಅವರಿಗೆ, ಆದರೂ ಕೂಡ ಅವ್ರಿಗೂ ಕೂಡ ಇನ್ನೂ 14 ದಿವಸ ಮನೆಯಲ್ಲೇ ಇರಿ ಎಂದು ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಅದರದ್ದು ಮಾಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಈ ಪಾಸಿಟಿವ್ ಪೇಷಂಟ್ಸ್ ಏನು 3 ಪೇಷಂಟ್ ಬಂದಿದ್ದಾರೆ ಅಲ್ವಾ, ಅವರು 2 ಏರಿಯಾದಿಂದ ಇದ್ದಾರೆ ಕಲಬುರಗಿಯಲ್ಲಿ. ಆ 2 ಏರಿಯಾನು ಕೂಡ ಅದರದ್ದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಹೇಳ್ತಾರೆ. ಏನಂದ್ರೆ ಕಲಬುರಗಿ ಸಿಟಿ ಅಂದ್ರೆ ಅದು ವಾರ್ಡ್ ಆಗ್ತದೆ. ಅವರವರು ಯಾವ ವಾಸ ಇದ್ದ ವಾರ್ಡ್ ಅನ್ನು ಕಂಟೈನ್ಮೆಂಟ್ ಝೋನ್ ಎಂದು ಹೇಳಿಬಿಟ್ಟು ಅದನ್ನು ಅದಕ್ಕೆ ಆ ಕಂಟೈನ್ಮೆಂಟ್ ಝೋನ್ ಒಳಗಡೆ ಹೋಗುವ ಬರುವ ದಾರಿಗಳು ಮೇನ್ ರಸ್ತೆಯಲ್ಲಿ ಪೊಲೀಸರು ಹಾಕಿ ಚೆಕ್ ಪೋಸ್ಟ್ ಹಾಕಿ ಅಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಸಿಬ್ಬಂದಿ ಮತ್ತು ಪೊಲೀಸರ ಜೊತೆಗೆ ನಿಂತು ಒಳಗೆ ಹೋಗುವರು ಮತ್ತು ಹೊರಗೆ ಬರುವವರಿಗೆ ಚೆಕ್ ಮಾಡ್ತಾರೆ. ರೋಗ ಲಕ್ಷಣಗಳು ಯಾವ್ದಾದ್ರೂ ಇದೆ ಎಂದು ಚೆಕ್ ಮಾಡ್ತಾರೆ. ಮತ್ತೆ ಅವರಿಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಏನಂದ್ರೆ ಅನಾವಶ್ಯಕವಾಗಿ ಒಳಗೆ ಹೋಗೋದು ಕೂಡ ತಪ್ಪು, ಹೊರಗೆ ಬರುವುದು ಕೂಡ ತಪ್ಪು. ಬಹಳ ಮುಖ್ಯವಾದ ಏನಾದರೂ ವಿಷಯ ಇದ್ದಲ್ಲಿ ಮಾತ್ರ, ಕಾರಣ ಇದ್ದಲ್ಲಿ ಮಾತ್ರ ನೀವು ಹೊರಗೆ ಬರಬಹುದು ಎಂಬುದಕ್ಕೆ ಹೇಳಿ ಅವರಿಗೆ ವಾಪಸ್ ಕಳಿಸೋದು ಇದು ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ರೀತಿ ಟೆಸ್ಟ್ ಮಾಡಿಸ್ಬೇಕು ಅಂತ, ಕೆಮ್ಮು ನೆಗಡಿ ಇರೋರು ಪ್ರತಿಯೊಬ್ಬರು ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಹೇಗೆ ಅಂತ? ಈಗ ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತದ ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಯಾರ್ಯಾರಿಗೆಲ್ಲ ಟೆಸ್ಟ್ ಮಾಡಬೇಕು ಎಂಬುದಕ್ಕೆ. ನಾನು ಹೇಳಿದ್ದೀನಿ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್. ಪ್ರೈಮರಿ ಕಾಂಟ್ಯಾಕ್ಟ್ ಅಂದ್ರೆ ಈಗಾಗಲೇ ಕೊರೋನಾ ಪಾಸಿಟಿವ್ ಪೇಷಂಟ್ ಯಾರಿದಾರೋ, ಕೊರೋನಾ ಪಾಸಿಟಿವ್ ಬಂದವರು ಅವರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿ ಬಂದವರು ಪ್ರೈಮರಿ ಕಾಂಟ್ಯಾಕ್ಟ್. ಈ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಜೊತೆಗೆ ಸಂಪರ್ಕದಲ್ಲಿ ಬಂದವರು ಸೆಕೆಂಡರಿ ಕಾಂಟ್ಯಾಕ್ಟ್. ಈ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಆದವರು ಯಾರಿಗೇನು ರೋಗ ಲಕ್ಷಣಗಳು, ಕೆಮ್ಮು ನೆಗಡಿ ಜ್ವರ ಉಸಿರಾಟದಲ್ಲಿ ತೊಂದರೆ, ಈ 4 ರೋಗ ಲಕ್ಷಣಗಳಲ್ಲಿ ಯಾವುದಾದ್ರೂ ಬಂದಲ್ಲಿ ಅವರಿಗೆ ತಪಾಸಣೆ ಮಾಡಬೇಕು, ಸ್ಯಾಂಪಲ್ ಕಳಿಸ್ಬೇಕು, ಕಳಿಸಿಬಿಟ್ಟು ಅವರನ್ನು ಐಸೋಲೇಷನ್ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಬೇಕು. ಇದು ಬಿಟ್ಟು ಹೊರದೇಶದಿಂದ ಬಂದವರು ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್ ಎಲ್ಲರಿಗೂ ತಪಾಸಣೆ ಮಾಡುವುದು ಬೇಕಾಗಿಲ್ಲ. ಇದು ಈ ಲಿಸ್ಟ್ ನಲ್ಲಿ ಬರಲ್ಲದೆ ಈ ಪ್ರೈಮರಿ ಕಾಂಟ್ಯಾಕ್ಟು ಇಲ್ಲ ಒಬ್ಬ ವ್ಯಕ್ತಿ, ಸೆಕೆಂಡರಿ ಕಾಂಟ್ಯಾಕ್ಟು ಅಲ್ಲ, ಹೊರದೇಶದಿಂದ ಇತ್ತೀಚೆಗೆ ಬಂದಿರುವವರು ಅಲ್ಲ ಅಂದ್ರೆ ಅವರಿಗೆ ಈ ಲಕ್ಷಣಗಳು ಇದ್ದಲ್ಲಿನೂ ಸಹ ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಎಂಬುದು ನಮ್ಮ ಕೇಂದ್ರ ಸರ್ಕಾರದ ನಿಯಮಾವಳಿ ಇದೆ. ಈಗ ಸದ್ಯಕ್ಕೆ ಈ ರೀತಿಯಲ್ಲಿನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಲೆವೆಲ್ 1, ಲೆವೆಲ್ 2 ಮತ್ತೆ ಸ್ಟೇಜ್ 1, ಸ್ಟೇಜ್ 2 ಅಂತ ಏನೋ ಕೇಳ್ತಾ ಇದ್ವಿ. ಸೊ ಕಲಬುರಗಿಯ ಒಂದು ಯಾವ ಲೆವೆಲ್ ಅಲ್ಲಿ ಇದೆ ಈಗ ಸದ್ಯಕ್ಕೆ? ಕಲಬುರಗಿಯಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂದ್ರೆ ಏನಂದ್ರೆ ಕೇಸು ಒಂದು ಪೇಷಂಟ್ ಮಾತ್ರ ರಿಪೋರ್ಟ್ ಆಗ್ತಾರೆ ಅಂದ್ರೆ ಅದು ಒಂದು ಫಸ್ಟ್ ಸ್ಟೇಜ್ ಒಂದು ಕೇಸ್ ಎಂದು ಆಗ್ತಾರೆ. ಅವ್ರ ಕಡೆಯಿಂದ ಅವ್ರ ಫ್ಯಾಮಿಲಿಯಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಆಗ್ತದೆ ಅಂದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಕ್ಲಸ್ಟರ್. ಆಮೇಲೆ ಕಮ್ಯುನಿಟಿ, ಅವ್ರ ಕಡೆಯಿಂದ ಸಮಾಜಕ್ಕೂ ಕೂಡ ಹರಡಿಸುವ ಸ್ಟೇಜ್ ಬಂದಾಗ ಕಮ್ಯುನಿಟಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಇನ್ನು ಕಮ್ಯುನಿಟಿ ಸ್ಪ್ರೆಡ್ ಎಲ್ಲ ಆಗ್ಲಿಲ್ಲ. ಬರೀ ಯಾರು ಅವರು ಪಾಸಿಟಿವ್ ವ್ಯಕ್ತಿ ಜೊತೆಗೆ ಯಾರು ಬಹಳ ಹತ್ತಿರ ಸಂಪರ್ಕದಲ್ಲಿ ಬಂದರೋ ಅವರಿಗೆ ಮಾತ್ರ 2 ಜನರಿಗೆ ಇಷ್ಟು ತನಕ ಪಾಸಿಟಿವ್ ಚೆಕ್ ಆಗಿದೆ, ಟೆಸ್ಟ್ ಆಗಿದೆ. ಸೊ ಆದ್ದರಿಂದ ನಾವು ಇನ್ನೂ ಸೆಕೆಂಡ್ ಸ್ಟೇಜ್ ಅಲ್ಲೇ ಇದ್ದೀವಿ. ಸರ್, ಈ ಒಂದು COVID-19 ನೋವೆಲ್ ಕೊರೋನಾ ವೈರಸ್ ಅನ್ನೋದು ಯಾವ ರೀತಿ ಹರಡುತ್ತೆ ಅಂತ? ಈ COVID-19 ಎಂಬುದು ಮೊದಲನೇದಾಗಿ ಏನಂದ್ರೆ ಗಾಳಿಯಲ್ಲಿ ಹರಡಲ್ಲ. ಈಗ ಉದಾಹರಣೆಗೆ ಸ್ಮಾಲ್ ಪಾಕ್ಸ್ ಎಲ್ಲ ಗಾಳಿಯಲ್ಲಿ ಹರಡುವ ಒಂದು ಲಕ್ಷಣ ಇರುತ್ತೆ ಅದಕ್ಕೆ, ಬಟ್ ಇದರದು ಗಾಳಿಯಲ್ಲಿ ಹರಡಲ್ಲ. ಈ ಕೋವಿಡ್ ಎಂಬುದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ನಾವು ಕೆಮ್ಮುವಾಗ ಮತ್ತೆ ಸ್ನೀಸಿಂಗ್ ಮಾಡುವ ಸಂದರ್ಭದಲ್ಲಿ ಅದು ಸಣ್ಣ ಸಣ್ಣ ಡ್ರಾಪ್ಲೆಟ್ ಆಗಿ ಅದು ಬರ್ತದೆ. ಅದು ಬಟ್ ಹೆವಿ ಆಗಿರ್ತದೆ. ಸೊ ಅದರಿಂದ 1 ಮೀಟರ್ ಒಳಗಡೆ ಕೆಳಗಡೆ ಬಿದ್ದ್ಬಿಡುತ್ತೆ, 1 ಮೀಟರ್ ದೂರದ ಒಳಗಡೆ ಕೆಳಗಡೆ ಬಿದ್ದ್ಬಿಡುತ್ತೆ. ಸೊ ಸಾಧಾರಣವಾಗಿ ಮಾತಾಡುವಾಗ ಕೂಡ 1 ಮೀಟರ್ ದಾಟಿ ಇರ್ತೀವಿ ಅಂದ್ರೆ ನಮಗೆ ಇದು ಇನ್ಫೆಕ್ಷನ್ ಆಗುವ ಸಾಧ್ಯತೆ ಬಹಳ ಕಡಿಮೆ ಆಗ್ತದೆ. ಸೊ ಇದು ಒಂದು ಆ 1 ಮೀಟರ್
ಒಳಗೆ ಹತ್ತಿರ ಕಾಂಟ್ಯಾಕ್ಟ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಎರಡನೇದು ಯಾವುದಾದ್ರೂ ಒಂದು ಇದರದ ಮೇಲೆ ವಸ್ತುಗಳ ಮೇಲೆ ಕೂಡ ಅದರದ್ದು ಇದು ಡ್ರಾಪ್ಲೆಟ್ ಇತ್ತು ಅದನ್ನು ಟಚ್ ಮಾಡಿದ ಮೇಲೆ ಮತ್ತೆ ಅವರು ಅವ್ರ ಕೈಯನ್ನು ಮೂಗು ಬಾಯಿಗೆ ಮುಟ್ಟಿದ್ದಾರೆ ಅಂದರೆ ಅದರಿಂದ ಹರಡುವ ಸಂದರ್ಭ ಇದೆ. ಸೊ ಆದ್ರಿಂದ ಇದು ಗಾಳಿಯಲ್ಲಿ ಹರಡಲ್ಲ. ಸೊ ಅದರಿಂದ ಅವರು ನಮ್ಮ ಊರಿಗೆ ಯಾರು ಬರಲೇಬಾರದು. ಈಗ ಉದಾಹರಣೆಗೆ ಕೆಲವು ಹಳ್ಳಿಗಳೆಲ್ಲ ಹೊರದೇಶದಿಂದ ಬರುವವರು ಯಾರು ನಮ್ಮ ಊರಿಗೆ ಬರಬಾರದು, ಈಗ ಮಹಾರಾಷ್ಟ್ರ ರಾಜ್ಯದಿಂದ ಬರುವವರು ಯಾರು ನಮ್ಮ ಊರಿಗೆ ಬರಬಾರದು ಎಂದು ಎಂಬ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಎಂದೆಲ್ಲ ಸುದ್ದಿ ಬಂದಿದೆ. ಅದರದ್ದು ಯಾವುದು ಕೂಡ ಒಂದು ಮನೆಯಲ್ಲಿ ಇರುವುದು ಇನ್ನೊಂದು ಮನೆಗೆಲ್ಲ ಹರಡುವ ಚಾನ್ಸಸ್ಸು ಇಲ್ಲವೇ ಇಲ್ಲ. ಯಾಕೆಂದ್ರೆ ಅದರದ್ದು ಮನೆ ಒಳಗಡೆನೆ ಕ್ವಾರಂಟೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಅಷ್ಟು ಸಾಕಾಗ್ತದೆ, ನಮಗೆ ನಮ್ಮ ಅಷ್ಟು ಸೇಫ್ ಆಗಿ ಇರಬಹುದು. ಎರಡೇದು, ಒಂದು ಆ ಒಂದು ಮೀಟರ್ ಒಳಗಡೆ ಸಂಪರ್ಕದಲ್ಲಿ ಬಂದಾಗ, ಮತ್ತು ಇನ್ನೊಂದು ಅವರ ಕಡೆಯಿಂದ ಆ ಇನ್ಫೆಕ್ಟೆಡ್ ಡ್ರಾಪ್ಲೆಟ್ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಇದ್ದಾಗಲೇ ಅದು ಟಚ್ ಮಾಡಿ ಬಾಯಿ ಮತ್ತು ಮೂಗು ಮುಟ್ಟುವಾಗ ಬರ್ತದೆ. ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಆವಾಗವಾಗ ಕೈ ತೊಳೆಯಬೇಕು ಅಂತ ಹೇಳ್ತಾರೆ. ಸೋಪಲ್ಲಿ ಕೈ ತೊಳೆಯಬೇಕಂದ್ರೆ ಒಂದು ನಿಮಿಷ ಕಾಲ ಸೋಪ್ ನಮ್ಮ ಕೈಯಲ್ಲಿ ಇರಬೇಕು. ಸೋಪ್ ಹಾಕ್ಕೊಂಡು ಒಂದು ನಿಮಿಷ ಟೈಮು ನಮ್ಮ ಕೈಯಲ್ಲಿ ಇರಿಸ್ಕೊಂಡು ಆಮೇಲೆ ಕೈ ತೊಳೆಯಿತು ಅಂದರೆ ಆ ವೈರಸ್ಸು ಹೋಗ್ಬಿಡುತ್ತೆ. ಆಮೇಲೆ ಸ್ಯಾನಿಟೈಸರ್ ಅಂದರೆ 30 ಸೆಕೆಂಡು ಸ್ಯಾನಿಟೈಸರನ್ನು ನಮ್ಮ ಕೈಯಲ್ಲಿ ಹಾಕ್ಕೊಂಡು ವೆಯ್ಟ್ ಮಾಡಿ ತದನಂತರ ಅದು ಇದಾಗ್ತದೆ ಅಂದರೆ ಆ ಟೈಮಲ್ಲಿನೂ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ದಟ್ ನಾವು ಟಚ್ ಮಾಡಿ ಮತ್ತೆ ನಾವು ಮುಟ್ಟುವ ಸಂದರ್ಭದಲ್ಲಿ ಆಗಲದೇ ಇರೋದಕ್ಕೆ ಇಷ್ಟು ಅದು ಸ್ಪ್ರೆಡ್ ಆಗುವ ಸ್ಥಿತಿ ಇದೆ. ಸರ್, ತಾವು ಹೇಳಿದ್ರಿ 1 ನಿಮಿಷವರೆಗೂ ಸೋಪು ಮತ್ತೆ 30 ಸೆಕೆಂಡ್ ಸ್ಯಾನಿಟೈಸರ್ ಅಂತ, ನಮ್ ಕೈಯಲ್ಲಿ ಹಾಕೊಂಡ್ಮೇಲೆ ಮೂವ್ಮೆಂಟ್ ಮಾಡ್ತಾ ಇರ್ಬೇಕಾ ಅಥವಾ ಜಸ್ಟ್ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ರು ಅದು ಅದರ ಎಫೆಕ್ಟ್ ಕಡಿಮೆ ಆಗತ್ತಾ ಅಂತ? ಇಲ್ಲ, ಸ್ಪ್ರೆಡ್ ಆಗಿರ್ಬೇಕು. ನೀವು ಅಷ್ಟು ತನಕ ರಬ್ ಮಾಡಬಹುದು, ರಬ್ ಮಾಡ್ತೀರಿ ಅಂದ್ರೆ ಅದರದ್ದು ಎಲ್ಲ ಅದು ಇನ್ನು ವೈರಸ್ ಚೆನ್ನಾಗಿ ಕ್ಲೀನ್ ಆಗ್ಲಿಕ್ಕೆ ಇದಾಗ್ತದೆ. ಬಟ್ ಸೋಪ್ ಫುಲ್ ಕವರ್ಡ್ ಹ್ಯಾಂಡ್ ಎಲ್ಲರೂ ಪೂರ್ತಿ ಕೈ ಪೂರ್ತಿ ಸೋಪ್ ಕವರ್ ಆಗಿರಬೇಕು 1 ನಿಮಿಷ ಕಾಲಕ್ಕೆ. ಆ ಟೈಮಲ್ಲಿ ನೀವು ರಬ್ ಮಾಡಿದ್ರಂದ್ರೂ ಅದು ಕೆಲಸ ಮಾಡ್ತದೆ, ಸುಮ್ಮನೆ ಇದ್ರಂದ್ರೂ ಆಗ್ತದೆ, ಬಟ್ ಫುಲ್ ಕವರ್ ಆಗಿರಬೇಕಾಗ್ತದೆ. ಸರ್, ತಾವು ಹೇಳ್ತಾ ಇದ್ರಿ ಸ್ಯಾನಿಟೈಸರ್ ಅಂದ್ರೆ ಇತ್ತೀಚೆಗೆ ಮೆಡಿಕಲ್ ಶಾಪ್ಸ್ ಅಲ್ಲಿ ಎಲ್ಲಿ ಕೂಡ ಅವೈಲೇಬಲ್ ಆಗ್ತಾ ಇಲ್ಲ, ಜೊತೆಗೆ ಮಾಸ್ಕ್ ಕೂಡ ತುಂಬಾ ದುಬಾರಿ ಬೆಲೆಗೆ, ಜೊತೆಗೆ ಸ್ಟಾಕ್ ಕೂಡ ಇಲ್ಲ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಂಡಿದ್ದೀರಾ ಅಂತ? ಈಗ ನಾವು ಈ ಮಾಸ್ಕ್ಗಳು ಹೆಚ್ಚಿನ ರೇಟ್ಗೆ ಮಾರುವವರ ಮೇಲೆ 11 ಹೋಲ್ಸೇಲ್ ಅಂಗಡಿ ಮತ್ತು ರಿಟೇಲ್ ಅಂಗಡಿ ಮೇಲೆ ನಾವು ದಾಳಿ ಮಾಡಿದ್ದಾರೆ ಕಾರ್ಪೊರೇಷನ್ ವತಿಯಿಂದ. ಅದರಲ್ಲಿ ಎಲ್ಲೆಲ್ಲ ಒಂದು 3 ಕಡೆಯಲ್ಲಿ ಮಾಸ್ಕು MRP ಮೇಲೆ ಮಾರ್ತಾರೆ ಎಂಬುದು ನಮಗೆ ಕಂಡು ಬಂದಲ್ಲಿ ಆ ಮಾಸ್ಕ್ ಅವ್ರ ಕಡೆ ಇದ್ದ ಮಾಸ್ಕ್ ಎಲ್ಲನೂ ಕೂಡ ಸೀಸ್ ಮಾಡಿ ಅವರಿಗೆ ನೋಟಿಸ್ ಸರ್ವ್ ಮಾಡುವ ಒಂದು ವ್ಯವಸ್ಥೆನೂ ಆಗಿದೆ. ಇದಿಲ್ಲೆಲ್ಲ ಜಿಲ್ಲಾಡಳಿತ ಏನು ಮಾಡಿದೆ ಅಂದರೆ ಎಲ್ಲ ನಮ್ಮ ಕಲಬುರಗಿಯಲ್ಲಿ ಇರುವ ಎಲ್ಲ ಮಾಸ್ಕ್ಗಳನ್ನು ಕೂಡ ಸ್ವತಃ ಖರೀದಿ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆಯೋ ಈ ಸಂದರ್ಭದಲ್ಲಿ ನಾನು ಮಾಸ್ಕ್ ಯಾರಿಗೆ ಬೇಕು ಯಾರಿಗೆ ಬೇಕಾಗಿಲ್ಲ ಎಂಬುದ್ರ ಬಗ್ಗೆನೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ WHO ಗೈಡ್ಲೈನ್ಸ್ ಇದೆ ಮತ್ತು ನಮ್ಮ ಕೇಂದ್ರ ಸರ್ಕಾರದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದು ಗೈಡ್ಲೈನ್ಸ್ ಇದೆ. ಮಾಸ್ಕು N95 ಮಾಸ್ಕ್ ಅಂತ ಹೇಳ್ತಾರೆ, ಭಾಳ ಸಣ್ಣ ಪ್ರಮಾಣದಲ್ಲಿ ಅದರಲ್ಲಿ ಹೋಲ್ಸ್ ಇರುತ್ತೆ. ಸೊ ಆ ಮಾಸ್ಕು ಯಾರಿಗೆ ಬೇಕಂದರೆ ಯಾರು ನೇರವಾಗಿ ಪಾಸಿಟಿವ್ ಪರ್ಸನ್ ಹತ್ರ ಕೊರೋನಾ ಪಾಸಿಟಿವ್ ಪರ್ಸನ್ ಹತ್ರ ಮುಟ್ಟಿ ಅವರಿಗೆ ತಪಾಸಣೆ ಮಾಡ್ತಾರೋ ಅವರಿಗೆ ಚಿಕಿತ್ಸೆ ಮಾಡ್ತಾರೋ ಅವರಿಗೆ ನರ್ಸು ಅಲ್ಲಿ ಆ ವಾರ್ಡ್ಗೆ ಹೋಗುವ ಯಾರು ಡಿ ಗ್ರೂಪ್ ಕ್ಲೀನಿಂಗ್ ಮಾಡುವವರು ಅವ್ರಿಗೆಲ್ಲರಿಗೂ N95 ಬೇಕು ಅಂತ ಹೇಳ್ತಾರೆ. ಅವರು ಬಿಟ್ಟು ಜನರಲಿ ಈ ಹಾಸ್ಪಿಟಲು ಈ ಜನ ಸೇರುವ ಜಾಗದಲ್ಲಿ ಕೆಲಸ ಮಾಡುವವರು ಅನಿವಾರ್ಯವಾಗಿ ಈಗ ಜನ ಸೇರುವ ಜಾಗ ಇದನ್ನು ಕೂಡ ನಾವು ಅದು ನಾನ್ ಎಸೆನ್ಷಿಯಲ್ ಸರ್ವಿಸ್ ಎಲ್ಲ ತಡೆಗಟ್ಟಿದ್ದೀವಿ ಜಿಲ್ಲೆಯಲ್ಲಿ. ಈಗ ಎಸೆನ್ಷಿಯಲ್ ಸರ್ವಿಸ್ ಆಗಿ ಉದಾಹರಣೆಗೆ ಬ್ಯಾಂಕ್ಗಳು ಆ ಥರ ಇರುವವರು ಜನ ಸೇರುವ ಜಾಗದಲ್ಲಿ ಕೆಲಸ ಮಾಡುವವರು ಆರ್ಡಿನರಿ ಮಾಸ್ಕು 3x ಮಾಸ್ಕ್ ಎಂದು ಹೇಳ್ತಾರೆ, ಸರ್ಜಿಕಲ್ ಮಾಸ್ಕ್ ಎಂದು ಹೇಳ್ತಾರೆ, ಆ ಮಾಸ್ಕು ಹಾಕ್ಕೊಂಡ್ರೆ ಸಾಕಾಗ್ತದೆ. ಅದೇ ರೀತಿಯಲ್ಲಿ ಯಾರು ವಲ್ನರಬಲ್ ಪಾಪ್ಯುಲೇಷನ್ ಎಂದು ಹೇಳ್ತೀವಿ, ಕೋಮಾರ್ಬಿಡಿಟಿ ಜೊತೆಗೆ ವಲ್ನರಬಲ್ ಪಾಪ್ಯುಲೇಷನ್ ಎಂದು ಹೇಳ್ತೀವಿ, ವಯಸ್ಸಾದವರು, ಆಮೇಲೆ ಅವರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ಈಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂದರೆ ಈಗ 40 ವರ್ಷದಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಮೈಲ್ಡ್ ಡಿಸಾರ್ಡರ್ ಇರುತ್ತೆ, ಅವರೆಲ್ಲ ಇದರ ಬಗ್ಗೆ ಎದುರೋದು ಬೇಕಾಗಿಲ್ಲ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ ನಮಗೆ, 400 ಮೇಲೇ ಇದೆ ಯಾವಾಗಲೂ, 400 mg/dL ಇದೆ, ಅನ್ಕಂಟ್ರೋಲ್ ಇದೆ. ಮತ್ತೆ ಬೇರೆ ಆಸ್ಮಾ
ಈ ಉಸಿರಾಟದ ಸಂಬಂಧಪಟ್ಟ ತೊಂದರೆಗಳಿದ್ದಲ್ಲಿ ಅವರು ಈ ಅವರು ಕೂಡ ಈ ಸರ್ಜಿಕಲ್ ಮಾಸ್ಕ್ ಆರ್ಡಿನರಿ ಮಾಸ್ಕ್ ಹಾಕೊಂಡ್ರೆ ಸಾಕಾಗ್ತದೆ, ಅವರು ಮತ್ತೆ ಮನೆಯಲ್ಲಿ ಇರಬೇಕಾಗ್ತದೆ, ಇಷ್ಟು ಮಾಡಿದರೆ ಸಾಕಾಗ್ತದೆ. ಸೊ ಸಾರ್ವಜನಿಕರು ಅವರವರು ಸುಮ್ಮನೆ ಎಲ್ಲ ಓಡಾಡುವ ಸಂದರ್ಭದಲ್ಲಿ ಮತ್ತೆ ಅವ್ರ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಳ್ಳೋದು ಬೇಕಾಗಿಲ್ಲ, ಮತ್ತೆ ಅವರು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋದನ್ನು ಕೂಡ ಬೇಕಾಗಿಲ್ಲ. ಸೊ ಇದರಿಂದ ಏನಾಗ್ತದೆ ಅಂದ್ರೆ, ನಮಗೆ ಯಾರಿಗೆ ಅವಶ್ಯಕತೆ ಇದೆಯೋ, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತು ಅಲ್ಲಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಸ್ಟಾಫ್ ಮತ್ತು ಅಲ್ಲಿ ಕೆಲಸ ಮಾಡುವವರಿಗೆ ಮಾಸ್ಕ್ ಬಹಳ ಅವಶ್ಯಕತೆ ಇದೆ. ಅವರಿಗೆ ಇದು ಸಿಗ್ಲಾರದೆ ಹೋಗೋದಕ್ಕೆ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಮಾಸ್ಕ್ ಬಳಸುವ ಅವಶ್ಯಕತೆ ಇರುವುದಿಲ್ಲ. ಓನ್ಲಿ ಈ ರೀತಿ ಇರುವವರು ಮಾತ್ರ ಮಾಸ್ಕ್ ಬಳಸಿದರೆ ಸಾಕು, ಉಳಿದವರು ಮಾಸ್ಕ್ ಬಳಸುವ ಅವಶ್ಯಕತೆ ಇಲ್ಲ. ಒಂದು ತಿಂಗಳ ಮಟ್ಟಿಗೆ ಕಲಬುರಗಿ ಲಾಕ್ಡೌನ್ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ಜನರಲ್ಲಿ ಊಹಾಪೋಹ ಹೇಗೆದ್ದಿದೆ ಅಂದ್ರೆ, ಏನೋ ದೊಡ್ಡ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗಿದೆ, ಇವರು ಜಿಲ್ಲಾಡಳಿತದವ್ರು ಹೇಳ್ತಾ ಇಲ್ಲ ನಾವು ಹೆದರ್ಕೋತೀವಿ ಅಂತ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಅಂಗಡಿ ಮುಂಗಡಿಗಳು ಬಂದ್ ಮಾಡಿದ್ದಾರೆ, ನಮ್ಮ ಮನೆಯಿಂದ ಹೊರಗಡೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಭಯ ಮನೆ ಮಾಡಿದೆ ಅವರಲ್ಲಿ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಈ ಪ್ರಶ್ನೆಗೆ ಉತ್ತರ ನಾವು ಹೇಳಬೇಕಂದ್ರೆ, ಈ ಏನು ಒಂದು ಕಾಯಿಲೆ ಇದೆ ಅಲ್ವಾ, ಕೋವಿಡ್ ಇದೆ ಅಲ್ವಾ, ಇದು ಯಾವ ರೀತಿಯಲ್ಲಿ ಇತ್ತೀಚೆಗೆ ಬೇರೆ ದೇಶಗಳಲ್ಲಿ ಆ ಪ್ರೋಗ್ರೆಷನ್ ಇತ್ತು, ಡಿಸೀಸ್ ಹೇಗೆ ಸ್ಪ್ರೆಡ್ ಆಯಿತು, ಯಾವ ರೀತಿಯಲ್ಲಿ ಇದಾಯಿತು ಎಂಬುದು ನೋಡ್ತೀವಿ ಅಂದರೆ, ನಾವು ಯಾಕೆ ಈ ಲಾಕ್ಡೌನ್ ಅನ್ನು ಮಾಡ್ತೀವಿ ಎಂಬುದ್ರ ಬಗ್ಗೆ ತಮಗೆ ಅರ್ಥ ಆಗ್ಬೋದು. ಏನಂದರೆ ಈ ಡಿಸೀಸು, ಇದರಿಂದ ಎರಡು ವಿಚಾರ, ಒಂದು ಮಾರ್ಟಾಲಿಟಿ ಎಷ್ಟಿದೆ ಅಂದರೆ, ಮಾರ್ಟಾಲಿಟಿ ಅಂದರೆ ಈ ಕಾಯಿಲೆಯಿಂದ ಸಾಯುವರ ಇದು ಏನು ಒಂದು ಪ್ರತಿಶತ ಹೇಗಿರುತ್ತೆ ಅಂದರೆ, ಬರೀ 2-3% ಇದೆ ವಿಶ್ವದಲ್ಲಿ, 2-3% ಇದೆ. ಇದಕ್ಕಿಂತ ಜಾಸ್ತಿ ಈ ಸಾಯುವ ಪ್ರತಿಶತ ಇರುವ ರೋಗಗಳು ಕೂಡ ಇದೆ. ಸೊ ಆದರೆ ಇದಕ್ಕೆ ಯಾಕೆ ನಾವು ಇಷ್ಟೊಂದು ಲಾಕ್ಡೌನ್ ಮಾಡಿ ಸ್ಟಾಪ್ ಮಾಡ್ತೀವಿ ಅಂದರೆ, ಇದರದು ಏನಾಗ್ತದೆ ಅಂದರೆ, ಸ್ಪ್ರೆಡ್ ಕಮ್ಯುನಿಟಿಯಲ್ಲಿ ಆದಾಗ ಒಂದು 10-15% ಇದು ಯಾರು ಇನ್ಫೆಕ್ಟೆಡ್ ಪರ್ಸನ್ಸ್ಗೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ತದೆ. ಒಂದೇ ಟೈಮ್ನಲ್ಲಿ ನಮಗೆ ಜಾಸ್ತಿ ಪೇಷಂಟ್ ಬಂದ್ಬಿಟ್ರೆ, ಪಾಸಿಟಿವ್ ಪೇಷಂಟ್ ಬಂದ್ಬಿಟ್ರೆ, ನಮ್ಮ ಕೆಪಾಸಿಟಿಗಿಂತ ನಾವು ಎಷ್ಟು ಜನರಿಗೆ ಟ್ರೀಟ್ಮೆಂಟ್ ಮಾಡಬಹುದು ಅದಕ್ಕಿಂತ ಜಾಸ್ತಿಗೆ ಪೇಷಂಟ್ ಬಂದ್ಬಿಟ್ರೆ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಎಂಬ ನಿಟ್ಟಿನಲ್ಲಿ, ಇದರದು ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಮಾಡುವುದು, ಇದು ಹರಡುವುದನ್ನು ಕಡಿಮೆ ಮಾಡುವುದಕ್ಕೆ, ಆದಷ್ಟು ಕಡಿಮೆ ಮಾಡುವುದಕ್ಕೆ ಈ ಒಂದು ಎಚ್ಚರ ಇದು ಮಾಡಿದ್ವಿ, ಲಾಕ್ಡೌನ್ ಅನ್ನು ಮಾಡಿದ್ವಿ ಹೊರತುಪಡಿಸಿ. ಇಲ್ಲಿ ಜಾಸ್ತಿ ಈಗಾಗಲೇ ಹರಡ್ಬಿಟ್ಟಿದೆ ಅದರಿಂದ ಇದು ಲಾಕ್ಡೌನ್ ಆಗಿದೆ ಎಂಬುದೆಲ್ಲ ಇದಾಗ್ತದೆ, ಸುಳ್ಳು ಮಾಹಿತಿ. ಇನ್ನೊಂದು ಏನಂದ್ರೆ, ಇದರದು ನೋಟಿಫೈಯಬಲ್ ಡಿಸೀಸ್ ಇದೆ. ಇದು ನಾವು ಪ್ರತಿಯೊಂದು ಪಾಸಿಟಿವ್ ಪೇಷಂಟ್ ಅನ್ನು ಕೂಡ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ವಿಶ್ವಕ್ಕೆ ಕೂಡ ನಮ್ಮ ವತಿಯಿಂದ ಡೈಲಿ ಬೇಸಿಸ್ ಮೇಲೆ ರಿಪೋರ್ಟ್ ಮಾಡುವುದು ಬೇಕಾಗ್ತದೆ. ಇದರಲ್ಲಿ ಯಾವುದು ಕೂಡ ಮುಚ್ಚಿಡುವುದು ಖಂಡಿತ, ಇದು ಅದಕ್ಕೆ ಅವಕಾಶನೇ ಇಲ್ಲ, ಅದು ಯಾರು ಮಾಡ್ತಾನೂ ಇಲ್ಲ. ಇದು ಬಹಳ ಕ್ಲಿಯರ್ ಆಗಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗ್ತದೆ. ಸಮಾಜದಲ್ಲಿ ಎಲ್ಲರಿಗೂ ಕೂಡ ವಿನಂತಿ, ಇದು ನಾವು ಈಗಾಗಲೇ ಬೇರೆ ವೆಸ್ಟರ್ನ್ ಕಂಟ್ರೀಸು ಕೆಲವುದು ಮತ್ತು ಚೈನಾ ಇವರೆಲ್ಲ ಎದುರಿಸಿರುವ ಒಂದು ಸಮಸ್ಯೆ ನಾವು ಎದುರಿಸಬಾರದು ಅಂದರೆ, ಇದಕ್ಕೆ ಪ್ರಮುಖವಾದ ನಮ್ಮ ಕಡೆಯಿಂದ ಆಗಬೇಕಾದ ಕೆಲಸ ನಮ್ಮ ಮನೆಯಲ್ಲಿ ನಮ್ಮನ್ನು ಇರಿಸ್ಕೊಡೋದು. ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ತಮಗೆ ವಿನಂತಿ ಮಾಡಿಕೊಂಡಿದೆಯೋ ಅದನ್ನು ಪಾಲನೆ ಮಾಡಿ ನಮ್ಮ ಮನೆಯೊಳಗಡೆ ನಾವು ಇದ್ದು, ಬರೀ ಬಹಳ ಪ್ರಮುಖವಾದ, ಈಗ ಉದಾಹರಣೆಗೆ ಏನಾದರೂ ಗ್ರಾಸರೀಸು ನಾವು ಎಸೆನ್ಷಿಯಲ್ ಐಟಮ್ ತಗೊಳಬೇಕಂದ್ರೆ ಹೊರಗೆ ಬರುವುದು, ಮೆಡಿಕಲ್ ರಿಕ್ವೈರ್ಮೆಂಟ್ ಇದ್ದಲ್ಲಿ ಹೊರಗೆ ಬರುವುದು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಹೊರಗೆ ಬರಲಾರದೆ ನಮ್ಮ ಮನೆಯಲ್ಲೇ ಇದ್ದೀವಿ ಅಂದರೆ, ಇದರದು ಸಮಾಜದಲ್ಲಿ ಇದು ಹರಡುವುದು ಕಂಟ್ರೋಲ್ಗೆ ಬರುತ್ತದೆ. ಒನ್ಸ್ ಈ ಸಮಾಜದಲ್ಲಿ ಹರಡುವುದು ಕಂಟ್ರೋಲ್ ಮಾಡ್ತೀವಿ ಅಂದರೆ, ನಾವು ಬೇರೆ ಕೆಲವು ಇದು ದೇಶಗಳು ಎದುರಿಸಿರುವ ಸಮಸ್ಯೆ ನಾವು ಎದುರಿಸಲಾರದೆ ನಾವು ನಮ್ಮನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮುಖಂಡರುಗಳಿಗೆ ನಾನು ವಿನಂತಿ ಮಾಡಿಕೊಳ್ಳುವುದಂದ್ರೆ, ನಿಮ್ಮ ಹಂತದಲ್ಲಿ ಎಲ್ಲರಿಗೂ ಅರಿವು ಮೂಡಿಸಬೇಕಾಗ್ತದೆ, ಅವರವ್ರ ಮನೆ ಒಳಗಡೆ ಇರಬೇಕಾಗ್ತದೆ, ಹೊರಗೆ ಬರಬಾರದು ಎಂಬುದು ನಾನು ವಿನಂತಿ. ಕೆಲವು ಜನ ಹೇಗೆ ಮಾತಾಡ್ತಾ ಇದಾರೆ ಅಂದ್ರೆ, ಬಹುಶಃ ಅದು ಕಲಬುರಗಿಗೆ ಬಂದೇ ಇಲ್ಲ, ಆ ವೃದ್ಧ ಮೃತಪಟ್ಟಿದ್ದು ಕೂಡ ಕೋವಿಡ್ ಲಿಂದ ಅಲ್ಲ, ಆದ್ರೆ ಕಲಬುರಗಿಗೆ ಬರಬಾರದು ಅಂತ ಅವ್ರು ಮುನ್ನೆಚ್ಚರಿಕೆ ಈ ರೀತಿ ಮಾಡ್ತಾ ಇದಾರೆ, ಸೊ ನಾವು ಸೀರಿಯಸ್ ತಗೊಳಕ್ ಅವಶ್ಯಕತೆ ಇಲ್ಲ ಅಂತ ಆರಾಮಾಗಿ ಹೊರಗಡೆ ಗುಂಪಾಗಿ ಬರೋದು, ಈ ರೀತಿ ಕೇರ್ಲೆಸ್ ಮಾಡ್ತಾ ಇದಾರೆ, ಅಂತವ್ರಿಗೆ ಯಾವ ರೀತಿ ತಾವು ಸ್ಟ್ರಿಕ್ಟ್ ಆಗಿ ಹೇಳ್ತೀರಾ ಅಂತ? ಖಂಡಿತ ಇದು ಏನಂದ್ರೆ, ಆತಂಕ ಜನರಿಗೆ ಬರಬಾರದು, ಪ್ಯಾನಿಕ್ ಆಗಬಾರದು ಎಂಬ ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸ್ತೀವಿ ಅಂದ್ರೆ,
ಈ ಹೊರಗೆ ಬರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ, ಅದರಿಂದ ಇನ್ನೂ ಹರಡುವ ಚಾನ್ಸಸ್ ಇದೆ. ಆದಂಕ ಮೂಡಿಸಿದರೆ ಏನಾದರೂ ಬೇರೆ ನಮಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಎಂದು ಅದರಿಂದ ಗೊಂದಲ ಸೃಷ್ಟಿ ಆಗಬಾರ್ದು ಎಂಬುದಕ್ಕೆ ನಾವು ಅದರ ಬಗ್ಗೆನೂ ಕ್ಲಾರಿಟಿ ಮಾಡಬೇಕಾಗ್ತದೆ. ಇದು ಎರಡು ರೀತಿಯಲ್ಲಿನೂ ಅಲ್ಲ. ಈಗ ನಾವು ಏನು ಪಾಸಿಟಿವ್ ಎಂದು ಹೇಳಿದೀವೋ ಅದು ಖಚಿತವಾಗಿ ಪಾಸಿಟಿವ್ನೇ. ಮೂರು ಕೇಸ್ಗಳಲ್ಲಿ ಕೊರೋನಾ ಕೋವಿಡ್ ಪಾಸಿಟಿವ್ ಎಂದು ಹೇಳಿರೋದು ಮೂರನ್ನು ಕೂಡ ಪಾಸಿಟಿವ್. ಪಾಸಿಟಿವ್ ಎಂದು ಹೇಳುವುದಕ್ಕೆ ಮುಂಚೆನೆ ಅವರು ಬಹಳಷ್ಟು ಲ್ಯಾಬ್ನವರು, ಯಾರು ಅವರು ವೈರಾಲಜಿ ಲ್ಯಾಬ್ನವರು, ಅದರದ್ದು ಮಲ್ಟಿಪಲ್ ಟೈಮ್ಸ್ ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಪಾಸಿಟಿವ್ ಎಂದು ಘೋಷಣೆ ಮಾಡ್ತಾರೆ. ಸೊ ನಮ್ಮಲ್ಲಿ ಆಗಿರುವ ಮೂರು ಪಾಸಿಟಿವ್ ಕೇಸಸ್ ಕೂಡ ನಿಜವಾಗಿಲೂ ಪಾಸಿಟಿವ್ ಕೇಸಸ್. ಸೊ ಅದರಿಂದ ನಮ್ಮ ಕಲಬುರಗಿಗೆ ಬಂದೇ ಇಲ್ಲ ಎಂಬುದನ್ನು ಕೂಡ ಸುಳ್ಳು ಮಾಹಿತಿ ಆಗ್ತದೆ. ಮತ್ತೆ ಕಲಬುರಗಿಯಲ್ಲಿ ಬಹಳಷ್ಟು ಆಗಿದೆ, ಬರೀ ನಮಗೆ ಇನ್ಫಾರ್ಮೇಶನ್ ಬಂದಿರುವುದು ಮೂರು ಎಂದು ಇವರು ನಮಗೆ ಕಡಿಮೆ ಹೇಳ್ತಾರೆ ಎಂಬುದನ್ನು ಕೂಡ ಸುಳ್ಳು ಮಾಹಿತಿ ಆಗ್ತದೆ. ಖಂಡಿತ ಇದು ಮೂರು ಕೇಸಸ್ ಇಲ್ಲಿ ಆಗಿದೆ, ಬಟ್ ಇದು ಗಂಭೀರವಾದ ವಿಚಾರ. ಇದು ನಾವು ಖಂಡಿತ ಇದು ಸಮಾಜದಲ್ಲಿ ಹರಡುವುದನ್ನು ತಡೆಗಟ್ಟಲು ಸಲುವಾಗಿ ನಾವು ನಮ್ಮ ನಮ್ಮ ಮನೆಯೊಳಗಡೆ ಇರುವುದು, ಅನಾವಶ್ಯಕವಾಗಿ ಹೊರಗೆ ಬರಲಾರದೆ ನಮ್ಮನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವುದು ಬಹಳ ಮುಖ್ಯವಾದ ಒಂದು. ಇದು ಎಲ್ಲರೂ ದಯವಿಟ್ಟು ಕಾಪಾಡಬೇಕು ಎಂಬುದನ್ನು ವಿನಂತಿ. ಕಲಬುರಗಿಯಲ್ಲಿ ಕೂಡ ಲ್ಯಾಬ್ ಶುರು ಮಾಡೋ ಬಗ್ಗೆ ಒಂದು ಚರ್ಚೆ ಆಗ್ತೈತೆ, ಅದು ಎಲ್ಲಿವರೆಗೂ ಬಂದಿದೆ ಅಂತ? ಕಲಬುರಗಿಯಲ್ಲಿ ನಮ್ಮದು ರಿಯೇಜೆನ್ಸ್ ಕೊರತೆ ಇದೆ ಎಂಬುದನ್ನು ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೀವಿ. ಕೇಂದ್ರ ಸರ್ಕಾರದಿಂದ ಈಗ ಯಾಕೆಂದ್ರೆ ಇದು ವೈರಾಲಜಿ ಬಹಳ ರಿಯೇಜೆನ್ಸ್ ಎಲ್ಲ ಸೆನ್ಸಿಟಿವ್ ಇರುವುದರಿಂದ ಅದಕ್ಕೆ ಅವರು ಮುನ್ನೆಚ್ಚರಿಕೆ ಇದೆಲ್ಲ ಮಾಡಿಕೊಂಡು ಆಮೇಲೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ನಮಗೆ ಇವತ್ತು ನಮ್ಮಲ್ಲಿ ರಿಯೇಜೆನ್ಸ್ ತಲುಪಿದೆ. ನಾವು ಇಲ್ಲಿ ಯಾರು ಟೆಸ್ಟಿಂಗ್ ಲ್ಯಾಬೊರೇಟರಿನವರು ಜಿಮ್ಸ್ನವರು ಇದ್ದಾರೋ ಅವರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅದರದ್ದು ಇನ್ನು ಜಿಲ್ಲಾಡಳಿತ ಅದು ನಿರ್ಧಾರ ತಗೊಳ್ತದೆ ಇವತ್ತಿಂದ ಇಲ್ಲಿ ಟೆಸ್ಟ್ ಮಾಡುವುದು ಎಂಬುದ ಬಗ್ಗೆ. ಬಟ್ ಆದರೆ ಒಂದು ಮಾಹಿತಿ ನನಗೆ ಖಚಿತವಾಗಿರುವುದು ಏನಂದ್ರೆ ರಿಯೇಜೆನ್ಸು ಇವತ್ತು ನಮ್ಮ ಕಲಬುರಗಿಗೆ ತಲುಪಿದೆ. ಈಗ ಜಿಲ್ಲಾಡಳಿತ ಅದನ್ನು ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಿಕೊಂಡು ಅದು ಎಲ್ಲ ಪ್ರೋಟೋಕಾಲ್ ಏನಿದೆಯೋ ಅದೆಲ್ಲ ಕೂಡ ಆಗಿದೆ ಎಂಬುದು ಇದು ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳವರು ನಿರ್ಧಾರ ತಗೊಳ್ತಾರೆ ಯಾವಾಗಿಂದ ಶುರುವಾಗ್ತದೆ. ಮೊನ್ನೆ ರಾತ್ರಿಯಿಂದ ನಿನ್ನೆ ರಾತ್ರಿವರೆಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ವತಿಯಿಂದ ಒಂದು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಒಂದು ಈ COVID-19 ಅನ್ನ ಹರಡದಿರುವಂತೆ ತಡೆಯೋದಕ್ಕೆ ಒಂದು ಸ್ಪ್ರೇ ಮಾಡ್ತಾ ಇದಾರೆ, ಯಾರು ಕೂಡ ಹೊರಗಡೆ ಬರಬಾರದು ಆ ರೀತಿ ಎಲ್ಲ ಕಳಿಸ್ತಾ ಇದ್ರು. ನಿನ್ನೆ DC ಅವರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ಸೊ ಈ ರೀತಿ ಊಹಾಪೋಹನ ಎಬ್ಸೋರಿಗೆ ಏನ್ ಹೇಳ್ತೀರಾ ಅಂತ? ಇದು ಇತ್ತೀಚೆಗೆ ಏನು ಸಾಮಾಜಿಕ ಜಾಲತಾಣ ಇದೆ ಅಲ್ವಾ, ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರ ಒಂದು ಏನು ರೂಮರ್ ಮಾಂಗಸು ಏನು ಸುಳ್ಳು ಮಾಹಿತಿಯನ್ನು ಸ್ಪ್ರೆಡ್ ಮಾಡುವುದು ಜಾಸ್ತಿ ಆಗಿದೆ. ಖಂಡಿತ ಯಾವುದನ್ನು ಕೂಡ ನಂಬಬೇಡಿ. ಈಗ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ, ಸ್ಪ್ರೇ ಮಾಡ್ತಾರೆ, ಅದರ ಇಲ್ಲಿ ಇನ್ನು 10 ಜನರಿಗೆ ಇಲ್ಲಿ ಪಾಸಿಟಿವ್ ಆಗಿದೆ, ಅದು ಯಾವುದು ಕೂಡ ನಂಬಬೇಡಿ. ಮತ್ತೆ ಈ ರೀತಿಯಲ್ಲಿ ಮೆಸೇಜು ಇಂಡಿವಿಜುವಲಿ ಯಾರು ಒಬ್ಬ ವ್ಯಕ್ತಿ ಕೂಡ ಸಾರ್ವಜನಿಕನು ಒಬ್ಬ ವ್ಯಕ್ತಿ ಕೂಡ ಅದಕ್ಕೆ ಜವಾಬ್ದಾರನಾಗ್ತಾನೆ. ಮತ್ತೆ ನಾಳೆ ಅದಕ್ಕೆ ಕೂಡ ಒಂದು ಟೀಮ್ ನಮ್ಮ ವತಿಯಿಂದ ಒಂದು ರಚನೆ ಮಾಡಿ ಅದನ್ನು ಕೂಡ ಯಾರು ಫಾಲ್ಸ್ ಮೆಸೇಜು ತಪ್ಪು ಸುಳ್ಳು ಮಾಹಿತಿಯನ್ನು ಫಾರ್ವರ್ಡ್ ಮಾಡುವುದನ್ನು ಕೂಡ ತಪ್ಪಾಗ್ತದೆ. ನೀವು ಸೃಷ್ಟಿ ಮಾಡಿಲ್ಲ ಅಂದ್ರೂ ನೀವು ಕನ್ಫರ್ಮ್ ಮಾಡಲಾರದೆ ಆ ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡುವುದು ಕೂಡ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಅದು ತಪ್ಪಾಗ್ತದೆ. ಸೊ ಅದರಿಂದ ನೀವು ಇದಕ್ಕೆ ಯಾರು ಫಸ್ಟ್ ನಂಬಬೇಡಿ. ಈಗ ಜಿಲ್ಲಾಡಳಿತದಿಂದ ಏನು ಅಧಿಕೃತವಾಗಿ ನಿಮಗೆ ಇದು ಬರುತ್ತದೋ ಬುಲೆಟಿನ್ ಬರುತ್ತದೋ ಅದರದ್ದು ಮಾತ್ರ ಎಲ್ಲರೂ ಕೂಡ ನಂಬಬೇಕಾಗ್ತದೆ. ಉಳಿದ ಯಾವುದೇ ಒಂದು ವಾಟ್ಸಪ್ ಇದನ್ನು ಕೂಡ ನಂಬಬೇಡಿ. ಮತ್ತೆ ನೀವು ಸೃಷ್ಟಿ ಮಾಡುವುದು ಮತ್ತು ಫಾರ್ವರ್ಡ್ ಮಾಡುವುದನ್ನು ತಡೆಗಟ್ಟಿ. ಈ ರೋಗ ತರಣೆ ಇದನ್ನು ಕೂಡ ಹರಡುವುದನ್ನು ತಡೆಗಟ್ಟಬೇಕಾಗ್ತದೆ. ಸ್ಪ್ರೆಡಿಂಗ್ ಆಫ್ ಫಾಲ್ಸ್ ಮೆಸೇಜ್ ಫಾಲ್ಸ್ ಇನ್ಫಾರ್ಮೇಶನ್ ಕೂಡ ನಾವು ಸಮಾಜದಲ್ಲಿ ತಡೆಗಟ್ಟಬೇಕಾಗ್ತದೆ. ತಾವು ಮಕ್ಕಳೊಂದು ICU ನ ಒಂದು ರಚನೆ ಮಾಡುವಂತಹ ಕೆಲಸದಲ್ಲಿ ತಾವು ನಿರತರಾಗಿ ತುಂಬಾ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಸ್ಟುಡಿಯೋವರೆಗೂ ಬಂದು ಜನರಲ್ಲಿರುವಂತಹ ಒಂದು ಆತಂಕ ಮತ್ತೆ ತಪ್ಪು ಕಲ್ಪನೆಗಳ ಬಗ್ಗೆ ಈ ಒಂದು ಕೊರೋನಾ ವೈರಸ್ ಬಗ್ಗೆ COVID-19 ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ